ವಿಡಿಯೋ ಆನ್ ಮಾಡಿ ಕಾಂಚನಜಿ. ಓಂ. ಓಕೆ ಮ್ಯಾಮ್. ಹಾಂ ನಮಸ್ತೆ. ಓಕೆ. ಓಂ, ಶುಭ ಮುಂಜಾನೆ ಎಲ್ರಿಗೂ. ನಮಸ್ಕಾರ. ಇಂದಿನ ತರಗತಿಯನ್ನ ನಮ್ಮ ಮೈಸೂರಿನ ಕಾಂಚನಗಂಗಾ ಅವರು ತಗೊಳ್ತಾ ಇದ್ದಾರೆ. ಇವರು ನಮ್ಮ ಮೈಸೂರಿನ ಸೋಷಿಯಲ್ ಮೀಡಿಯಾ ಪ್ರಭಾರಿಯಾಗಿ ಈಗ ನಮ್ಮ ಪತಂಜಲಿ ಯೋಗ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಇವರು ಸುಮಾರು ಚಿಕ್ಕ ವಯಸ್ಸಿನಿಂದಲೂ ಅವರ ತಾಯಿ ಗುರುವಾಗಿ ತಗೊಂಡು ಸೊ ಅವರ ಅಭ್ಯಾಸವನ್ನ ಯೋಗದಲ್ಲಿ ಮಾಡ್ತಾ ಸುಮಾರು ಅಂತಾರಾಷ್ಟ್ರೀಯ ಯೋಗ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಅದು ನಮ್ಮ ಮೈಸೂರಿನ ಹೆಮ್ಮೆಯ ಯೋಗ ಪುತ್ರಿ ಅಂತ ಕೂಡ ಹೇಳ್ಬೋದು. ಸೊ ಇವರು ಕೇವಲ ಯೋಗದಲ್ಲಿ ಮಾತ್ರ ಅಲ್ಲ, ಸೊ ಬೈಕ್ ರೈಡರ್ ಕೂಡ. ಸೊ ಮತ್ತೆ ಅನೇಕ ಸ್ಥಳಗಳಲ್ಲಿ ಇವರು ಭೇಟಿ ಕೊಟ್ಟು ಪ್ರೊಫೆಷನಲ್ ಬೈಕ್ ರೈಡರ್ ಆಗಿ ಕೂಡ ಇವರು ಸುಮಾರು ಕಡೆ ಹೋಗಿ ಅವರ ಒಂದು ಪ್ರದರ್ಶನವನ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಯೋಗ ಸಮಿತಿಯಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇರೋದು ನಮಗೆ ಒಂದು ಹೆಮ್ಮೆಯ ವಿಷಯ. ಸೊ ಅಂತ ಕಾಂಚನಗಂಗಾ ಇವತ್ತು ಅಡ್ವಾನ್ಸ್ಡ್ ಆಸನಗಳ ಬಗ್ಗೆ ಕೆಲವು ಅಭ್ಯಾಸವನ್ನ ನಿಮಗೆ ಮಾಡಿಸ್ತಾರೆ. ಸೊ ಕಾಂಚನಗಂಗಾ, ಓವರ್ ಟು ಕಾಂಚನಗಂಗಾ. ಧನ್ಯವಾದ. ನಮಸ್ತೆ. ಹೌದು. ಥ್ಯಾಂಕ್ ನಮಸ್ತೆ. ಯು ಮ್ಯಾಮ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಕಲಾವತಿ ಮ್ಯಾಮ್ ಹೇಳಿದಾಗೆ ಇವತ್ತು ನಾವು ಸ್ವಲ್ಪ ಅಡ್ವಾನ್ಸ್ ಆಸನಾಸ್ ಪ್ರಾಕ್ಟೀಸ್ ನ ಮಾಡೋಣ. ಸೊ ಅಡ್ವಾನ್ಸ್ ಆಸನಾಸ್ ಪ್ರಾಕ್ಟೀಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ನನ್ನ ಜೊತೆನೆ ಮಾಡ್ತಾ ಬನ್ನಿ. ಯಾರ್ಯಾರಿಗೆ ವಿಡಿಯೋ ಆನ್ ಮಾಡ್ಕೋಬೇಕು ಅಂತಿದ್ದೀರಾ ಮಾಡ್ಕೊಳ್ಳಿ, ಮ್ಯೂಟಲ್ ಇಟ್ಕೊಳ್ಳಿ, ಬಟ್ ಬೇಕು ಅಂದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾವು ಓಂಕಾರದಿಂದ ಶುರು ಮಾಡೋಣ. ಆರಾಮಾಗಿ ನಿಮ್ಮ ಈಸಿ ಪೊಸಿಷನ್ ವಜ್ರಾಸನ, ಸುಖಾಸನ ಇಲ್ಲ ಅರ್ಧ ಪದ್ಮಾಸನದಲ್ಲಿ ಕುತ್ಕೊಳ್ಳಿ. ಅಂಡ್ ಕೈಗಳನ್ನ ನಮಸ್ಕಾರ ಸ್ಥಿತಿಗೆ ತಗೊಂಡ್ಬನ್ನಿ. ಕಣ್ಗಳನ್ನ ಆರಾಮಾಗಿ ಮುಚ್ಕೊಳ್ಳಿ. 3 ಬಾರಿ ಓಂಕಾರ. ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಸವರಂ ಮುನೀನಾ ಪತಂಜಲಿ ಸಾಂಜಲಿ ಪ್ರಾಣತೋಸ್ತಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರವೇ ನಮಃ. ಕೈಗಳನ್ನ ರಬ್ ಮಾಡ್ಕೊಳ್ಳಿ, ಸೀಟ್ ಕ್ರಿಯೇಟ್ ಮಾಡಿ, ನಿಧಾನಕ್ಕೆ ಕಣ್ಗಳ ಮೇಲಿಡಿ. ನಿಮ್ಮ ಹಣೆನ ಒಂದು ಮನಕ್ಕೆ ತಾಕ್ಸಿ ನಿಧಾನಕ್ಕೆ ಮೇಲ್. ನಾವು ಫಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳಿಗೆ ನಮ್ಮನ್ನ ಮಾಡ್ತಾ ಬಾಬಾ ರಾಮದೇವ್ಗೆ ನಮ್ದು ಒಂದು ಗುರು ನಮ್ಮನ್ನ ಅವ್ರಿಗೆ ಸಲ್ಲಿಸ್ತಾ ಹಾಗೆ ಪತಂಜಲಿ ಈ ನಾವೀಗ ಮಂತ್ರ ಹೇಳಿದ್ದು ಪತಂಜಲಿ ಮಂತ್ರ, ಪತಂಜಲಿ ಇಸ್ ಅ ಫಾದರ್ ಆಫ್ ಯೋಗ, ಅವ್ರಿಗೆ ನಾವು ಒಂದು ಸ್ಮರಣೆ ಮಾಡ್ಕೊಳ್ತಾ ಬಿಕಾಸ್ ಅವರೇ ನಮ್ಗೆ ಯೋಗ ಕೊಟ್ಟಿದ್ದು, ಗ್ರಾಮರ್ ಕೊಟ್ಟಿದ್ದು, ಅದನ್ನ ನಾವು ಜ್ಞಾಪಿಸ್ಕೊಳ್ತಾ ಆಸನಾಸನ ಶುರು ಮಾಡ್ತಾ ಬರೋಣ. ಸೊ ಫಸ್ಟ್ ಆ ಯೋಗಾಸನ ಮಾಡಕ್ ಮುಂಚೆ ಯಾವಾಗ್ಲೂ ನಾವು ಬಾಡಿಗೆ ವಾರ್ಮ್ ಅಪ್ ಮಾಡ್ಕೋಬೇಕು, ಎಲ್ಲ ಜಾಯಿಂಟ್ಸ್ಗೆ ವಾರ್ಮ್ ಅಪ್ ಮಾಡ್ಕೋಬೇಕು. ಎಸ್ಪೆಷಲಿ ಮಾರ್ನಿಂಗ್ ನೀವು ಅಬ್ಸರ್ವ್ ಮಾಡಿ ಬೆಳಗ್ಗೆ ಮಾಡ್ಬೇಕಾದ್ರೆ ಮತ್ತೆ ಸಂಜೆ ಯೋಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಬಾಡಿ ಬೇರೆ ಬೇರೆ ತರ ವೇರಿಯೇಷನ್ಸ್ ಆಗತ್ತೆ. ಸಂಜೆ ಹೊತ್ತು ಸ್ವಲ್ಪ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಫೀಲ್ ಆಗುತ್ತೆ, ಮಾರ್ನಿಂಗ್ ಟೈಮ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಿಕಾಸ್ ನಮ್ಗೆ
ಬಾಡಿಗೆ ಹೀಟ್ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ, ವಾರ್ಮ್ ಅಪ್ ಆಗಿರಲ್ಲ. ಸೊ ಫಸ್ಟ್ ಎನಿ ಟೈಮ್ ಶುರು ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಕಾಲುಗಳನ್ನ ಮುಂದೆ ಚಾಚಿಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಮಂಡಿಗೆ ಸ್ವಲ್ಪ ಮೂಮೆಂಟ್ಸ್ ಕೊಡಿ. ಸೊ ಜಾಯಿಂಟ್ಸ್, ಎಲ್ಲ ಜಾಯಿಂಟ್ಸ್ ಇವತ್ತು ಮೂಮೆಂಟ್ಸ್ ಕೊಟ್ಬಿಟ್ಟು ನಾವು ವಾರ್ಮ್ ಅಪ್ನ ಮಾಡೋಣ. ಸೊ ಫಸ್ಟ್ ಕಾಲು ಬೆರಳುಗಳಿಂದ ಶುರು ಮಾಡೋಣ. ನೀವು ಆ್ಯಂಕಲ್ಸ್, ನಿಮ್ಮ ಆ್ಯಂಕಲ್ಸ್ನ ಲೂಸ್ ಆಗಿ ಇಟ್ಕೊಳ್ಳಿ, ಬರೀ ಬರೀ ಕಾಲು ಬೆರಳನ್ನ ಮಾತ್ರ ಕ್ಲೋಸ್ ಮಾಡಿ ಸ್ಪ್ರೆಡ್ಔಟ್ ಮಾಡಿ, ಕ್ರಂಚ್ ಮಾಡಿ ಓಪನ್. ಬರೀ ಕಾಲು ಬೆರಳುಗಳು ಫುಲ್ ಓಪನ್ ಆಗಬೇಕು. ಕ್ರಂಚ್ ಓಪನ್ ಕ್ರಂಚ್. ಕಾಂಚನ ಗಂಗಾಜಿ, ಕಾಲು ಕಾಣ್ತಾ ಇಲ್ಲಮ್ಮ, ಕಾಲು ಕಾಣ್ತಾ ಇಲ್ಲ. ಈಗ ಕಾಣ್ತಾ ಇದೆಯಾ? ಇಲ್ಲ ಕಾಣಿಸ್ತದೆ, ಕಾಣಿಸ್ತದೆ, ಕಾಣಿಸ್ತದೆ. ಐ ಥಿಂಕ್ ಸ್ಕ್ರೀನ್ ದೊಡ್ಡದು ಮಾಡ್ಕೊಂಡ್ರೆ ಕಾಣುತ್ತೆ. ಹಾ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಸೊ ಎಸ್, ಕ್ರಂಚ್ ಮಾಡಿ ಓಪನ್, ಕ್ರಂಚ್ ಓಪನ್, ಕ್ರಂಚ್ ಆ್ಯಂಡ್ ಓಪನ್. ಈಗ ಆ್ಯಂಕಲ್ ಮೂಮೆಂಟ್ಸ್ ಕೊಡೋಣ. ಪಾದನ ಫುಲ್ ಶೂಪ್ ಮಾಡ್ಕೊಳ್ಳಿ, ಹಿಂದೆ ಹೇಳ್ಕೊಳ್ಳಿ. ಪಾಯಿಂಟ್ ಟು ಫ್ಲೆಕ್ಸ್ ಇಟ್ ಬ್ಯಾಕ್. ಪಾದನ ಫುಲ್ ಮ್ಯಾಮ್ ಮ್ಯೂಟ್ ಆಗಿದೆ. ಮ್ಯೂಟ್ ಆಯ್ತು ನೋಡಿ, ಯಾರು ಮ್ಯೂಟ್ ಮಾಡಬೇಡಿ ಪ್ಲೀಸ್. ಅನಿಲ್ ಕುಮಾರ್ ಅನ್ನೋರು ಮ್ಯೂಟ್ ಮಾಡಿದ್ರು ಕಾಂಚನ ಗಂಗಾ ಅವ್ರದ್ದು, ದಯವಿಟ್ಟು ಮ್ಯೂಟ್ ಮಾಡಬೇಡಿ. ಈಗ ಆಂಕಲ್ಸ್ ಮೂಮೆಂಟ್ಸ್ ಕೊಟ್ಟಾಯ್ತು, ರೊಟೇಷನ್ ಮೂಮೆಂಟ್ಸ್ ಕೊಡೋಣ. ಬೇಕು ಆದಷ್ಟು ಕಾಲು ಒಟ್ಟಿಗೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಕೊಡಿ, ನಿಮ್ಗೆ ಹೇಗೆ ಕಂಫರ್ಟ್ ಬರುತ್ತೋ ಹಾಗೆ. ಆ್ಯಂಡ್ ಸ್ಲೋ ಅಂಡ್ ಫುಲ್ ಮೂಮೆಂಟ್. ಕೆಲವ್ರಿಗೆ ನೆಟ್ಗೆ ಬರುತ್ತೆ, ನೆಟ್ಗೆ ಬಂದ್ರೆ ಒಳ್ಳೇದು. ಯೂಶಲಿ ನೆಟ್ಗೆ ಬರೋದು ನಮ್ಮ ಜಾಯಿಂಟ್ಸ್ ಅಲ್ಲಿ ಏರ್ ಲಾಕ್ ಆದಾಗ. ಸೊ ಅದು ಓಪನ್ ಅಪ್ ಆದಾಗ ನಮ್ಗೆ ಮೂಮೆಂಟ್ ಚೆನ್ನಾಗಿ ಬರುತ್ತೆ. ರಿವರ್ಸ್, ಸ್ಲೋ ಆಗಿ ಫುಲ್ ಮೂಮೆಂಟ್. ಈಗ ಕಾಲ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ, ಇಲ್ಲೂ ಮೂಮೆಂಟ್ಸ್ ಕೊಡೋಣ. ಲೂಸ್ ಮೂಮೆಂಟ್ಸ್, ಲೂಸ್ ಆಗಿ ಕಾಲ್ಗಳನ್ನ ಸೈಡ್ ವೇಸ್ಗೆ ಮೂಮೆಂಟ್ ಕೊಡ್ತಾರೆ. ಕಾಲ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಟೋಸ್ ಇಂದ ಹಿಪ್ಸ್ ವರೆಗೂ ಈ ಮೂಮೆಂಟ್ ರಿಲ್ಯಾಕ್ಸ್ ಮಾಡುತ್ತೆ. ಇದು ಬರೀ ಯೋಗ ಮಾಡಕ್ ಮುಂಚೆ ಅಂತಾನೆ ಇಲ್ಲ, ಎನಿ ಟೈಮ್ ಇದನ್ನ ಮಾಡ್ಕೋಬಹುದು. ಚೇರ್ ಅಲ್ಲಿ ಕುತ್ಕೊಂಡು ಕೂಡ ಇದನ್ನ ಮಾಡ್ಕೋಬಹುದು. ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಈ ಮೂಮೆಂಟ್ಸ್ ಮಾಡ್ಕೊಂಡಾಗ ಬಾಡಿ ಲೈಟ್ ಆಗಿ ಫೀಲ್ ಆಗತ್ತೆ. ಕಾಂಚನ ಕಾಲ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹಿಂದೆ ಹೋಗ್ಬೇಕು ಅಥವಾ ಕ್ಯಾಮ್ರಾ ಸ್ವಲ್ಪ ತಗೊಳ್ಬೇಕು. ಕಾಲ್ ಕಾಣಿಸ್ತಾ ಇಲ್ಲ, ಇಲ್ಲ ಓನ್ಲಿ ನೀ ವರ್ಗ್ ಮಾತ್ರ. ಸ್ಕ್ರೀನ್ ಕರೆಕ್ಟ್ ಮಾಡ್ಕೊಳ್ಳಿ, ಕಾಣಿಸ್ತಾ ಇದೆ. ಫುಲ್ ಸ್ಕ್ರೀನ್ ಮಾಡಿ ಪ್ಲೀಸ್, ನಾನು ಹೇಳ್ತಾ ಇದ್ದೀನಿ ಸರ್. ಸರ್ ಎಲ್ರು ಡಿಸ್ಟರ್ಬ್ ಮಾಡಬೇಡಿ, ನಾವು ಕಾಶನ್ ಕೊಡ್ತೀವಿ. ಓಕೆ, ಓಕೆ ಈಗ ಸರಿ ಮಾಡ್ ಕಂಪ್ಲೀಟ್. ಓಕೆ ಸರಿ, ಸೊ ಈ ಲೂಸಿಂಗ್ ಮೂಮೆಂಟ್ಸ್ ಆಯ್ತು. ಇವಾಗ ನಾವು ಕೈಗೆ ಮೂಮೆಂಟ್ಸ್ ಕೊಡೋಣ. ದಂಡಾಸನ, ಸ್ಟ್ರೇಟ್ ಆಗಿ ಕುತ್ಕೊಳ್ತೀವಿ, ಕೈಗಳು ದೇಹದ ಪಕ್ಕ ಇರಲಿ, ಕೈನ ಮೇಲ್ ತಗೊಂಡು ಲಾಕ್ ಮಾಡಿ ಸ್ಟ್ರೆಚ್ ಅಪ್. ಸೊ ಬೆನ್ನು ಆದಷ್ಟು ನೇರವಾಗಿ ಸ್ಟ್ರೆಚ್ ಮಾಡಿ, ಹಿಂದಕ್ಕೆ ಹೋಗ್ಬೇಡಿ ಬೆನ್ನು, ಸ್ಟ್ರೇಟ್ ಅಪ್. ನಿಮ್ಮ ಭುಜಗಳು ಕಿವಿಗಳು ಪಕ್ಕ ಬರಬೇಕು. ಸ್ಟ್ರೆಚ್ 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 ಇನ್ವರ್ಸ್, ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಸಣ್ಣಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಆ್ಯಂಡ್ ಡೌನ್. ಸೊ ಇದರಲ್ಲಿ ನೆಕ್ಸ್ಟ್ ನಾವು ಸೊಂಟಕ್ಕೆ ಸಿಟ್ಟಿಂಗ್ ಮೂಮೆಂಟ್ಸ್ ಇದ್ದು ಸೊಂಟಕ್ಕೆ ಮೂಮೆಂಟ್ ಕೊಡೋಣ. ಹಾಫ್ ಪಶ್ಚಿಮೋತ್ತಾನಾಸನ ಮೂಮೆಂಟ್, ಕೈಗಳನ್ನ ಮೇಲೆ ಸ್ಟ್ರೆಚ್ 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 ಡೌನ್. ಟೋರ್ಗೂ ಟಚ್ ಮಾಡಿ, ಬೆನ್ನು ನೇರ ಇರಲಿ, ಬೆನ್ನನ್ನು ನೋಡಿ ಹೀಗೆ ಗೂನ್ ಮಾಡ್ಕೊಂಡು ಮಾಡಬೇಡಿ. ಬೆನ್ನು ನೇರ, ಆದಷ್ಟು ನೇರ, ಫುಲ್ ಸ್ಟ್ರೆಚಿಂಗ್ ಡೌನ್ ಅಪ್ ಡೌನ್ ಅಪ್. ನಿಮ್ಮ ದೃಷ್ಟಿ ನಿಮ್ಮ ಟೋಸ್ ಮೇಲೆ ಬರಲಿ, ಡೌನ್ ಅಪ್. ಉಸಿರು ಬಿಡ್ತಾ ಕೆಳಗೆ
ಉಸಿರು ತಗೊಳ್ತಾ ಮೇಲೆ ಡೌನ್ ಅಪ್, ಬೆನ್ ನೇರ ಇಟ್ಕೊಂಡು ಮುಂದಕ್ಕೆ ಬಂದಾಗಿ ಡೌನ್, ಬೆನ್ ನಗೂನ್ ಮಾಡಬೇಡಿ, ಡೌನ್ ಅಪ್ ಡೌನ್ ಆ್ಯಂಡ್ ಅಪ್, ಸ್ಟ್ರೆಚ್ ಸ್ಟ್ರೆಚ್ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಒಂದ್ಸತಿ, ಆ್ಯಂಡ್ ಡೌನ್ ಅಪ್ ಡೌನ್ ಆ್ಯಂಡ್ ಅಪ್. ಓಕೆ, ಈಗ ನಿಂತ್ಕೊಂಡು ಮೂಮೆಂಟ್ಸ್ ಕೊಡೋಣ. ಸ್ಟ್ಯಾಂಡ್ ಅಪ್, ಕಾಲ್ಗಳ ಮಧ್ಯ ಸ್ವಲ್ಪ ಗ್ಯಾಪ್ ಕೊಡಿ, ಕೈಗಳು ಹಿಪ್ಸ್ ಮೇಲೆ ತಗೊಳ್ಳಿ, ಕತ್ತಿಗೆ ಮಂಡ್ಕೊಳ್ಳೋಣ, ಉಸಿರು ತಗೊಳ್ತಾ ಕತ್ ಮೇಲೆ ಉಸಿರು ಬಿಡ್ತಾ ಕತ್ತು ಕೆಳಗೆ ಇನ್ಹೇಲ್ ಅಪ್ ಎಕ್ಸ್ಹೇಲ್ ಡೌನ್ ಆ್ಯಂಡ್ ಎಕ್ಸ್ಹೇಲ್ ಡೌನ್. ಕತ್ ಮೂಮೆಂಟ್ಸ್ ಮಾಡ್ಬೇಕಾದ್ರೆ ಆಲ್ವೇಸ್ ರಿಮೆಂಬರ್, ಕಣ್ಗಳು ಓಪನ್ ಆಗಿರಲಿ, ಡೋಂಟ್ ಕ್ಲೋಸ್ ಯುವರ್ ಐಸ್. ನೆಕ್ಸ್ಟ್ ಸೈಡ್ವೇಸ್ ಹೋಗೋಣ, ಲೆಫ್ಟ್ ರೈಟ್ ಸ್ಲೋ ಆಗಿ, ಶೋಲ್ಡರ್ ಹಾಗೆ ಇರುತ್ತೆ, ಶೋಲ್ಡರ್ ಮೂವ್ ಆಗಬಾರ್ದು. ಲೆಫ್ಟ್ ರೈಟ್ ಲೆಫ್ಟ್ ಆ್ಯಂಡ್ ರೈಟ್ ಸೆಂಟರ್. ಈಗ ಇಯರ್ ಟು ಶೋಲ್ಡರ್, ಶೋಲ್ಡರ್ ಟು ಇಯರ್ ಅಲ್ಲ, ಸೊ ಡೋಂಟ್ ರೈಸ್ ಯುವರ್ ಶೋಲ್ಡರ್, ಕೀಪ್ ಇಟ್ ರಿಲ್ಯಾಕ್ಸ್ಡ್. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಆ್ಯಂಡ್ ರೈಟ್ ಗುಡ್. ಓಕೆ, ಈಗ ಮಂಡಿಗೆ ಮೂಮೆಂಟ್ಸ್ ಕೊಡೋಣ. ಸೊ ಲಾಕ್ ಮಾಡ್ಕೊಳ್ಳಿ ಮಂಡಿನ, ಲಾಕ್ ಲಾಕ್ ಸ್ಟ್ರೆಚ್ 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 ಲೂಸ್, ಹೋಲ್ಡ್ ಮಾಡಿ ಮಂಡಿನ, ಆದಷ್ಟು ಇದೆ ಕಡೆ ಎಳ್ಕೊಳ್ಳಿ, ಡೌನ್ ಲಾಕ್ ಡೌನ್ ಲಾಕ್ ಡೌನ್. ಸೆಕೆಂಡ್ ವೇರಿಯೇಷನ್, ಮಂಡಿನ ಬೆಂಡ್ ಮಾಡ್ಕೊಳ್ಳಿ, ಇಲ್ಲೂ ಅಷ್ಟು ಇದೆ ಕೊಡಿ, ಸ್ವಲ್ಪ ಗ್ಯಾಪ್ ಕೊಡಿ, ಇಲ್ಲ ಜಾಯಿನ್, ಹೇಗೆ ಕಂಫರ್ಟ್ ಬರುತ್ತೋ ಹಾಗೆ ರೊಟೇಷನ್ ಅಬೌಟ್ 5 to 10 ರೊಟೇಷನ್ಸ್ ನೀವು ಕೊಡ್ಬೋದು. ರಿವರ್ಸ್ ಯಾವಾಗಲೂ ಇನ್ನೊಂದ್ ಕಡೆ ಮಾಡೋದನ್ನ ಮರಿಬೇಡಿ. ಯೋಗ ಇಸ್ ಆಲ್ವೇಸ್ ಬ್ಯಾಲೆನ್ಸ್, ಹಠ ಹ ಟ ಬ್ಯಾಲೆನ್ಸ್, ಲೆಫ್ಟ್ ಸೈಡ್ ರೈಟ್ ಸೈಡ್. ಓಕೆ, ಕಾಲ್ಗಳಿಗೆ ಒಂದ್ಸತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎಸ್ ಫಸ್ಟ್ ನಾವು ತಾಡಾಸನ ಶುರು ಮಾಡೋಣ. ಯಾವಾಗ್ಲೂ ಸಿಂಪಲ್ ಈಸಿ ಆಸನಾಸನ, ನಾವು ಕಾಂಪ್ಲಿಕೇಟೆಡ್ ಅಡ್ವಾನ್ಸ್ ಆಸನಾಸ್ಗೆ ಹೋಗ್ಬೇಕು. ಸೊ ಫಸ್ಟ್ ತಾಡಾಸನ ತಗೊಳ್ತಾ ಎರಡು ಕೈಗಳ ಮೇಲೆ ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ತಾಡಾಸನಲ್ಲಿ ನಿಮ್ಗೆ ಟೂ ವೇ ಸ್ಟ್ರೆಚಿಂಗ್ ಸಿಗುತ್ತೆ, ಒಂದು ಪಾದ ಎಲ್ಲ ಕೆಳಗಡೆ ಪ್ರೆಸ್ ಮಾಡ್ತಾ ಇರ್ತೀರಾ, ಇನ್ನೊಂದು ಕೈಗಳಿಂದ ಅಪ್ವರ್ಡ್ ಸ್ಟ್ರೆಚಿಂಗ್ ಕೊಡ್ತೀರಾ. ದಟ್ ಇಸ್ ಟೂ ವೇ ಎಕ್ಸ್ಹೇಲ್ ಡೌನ್. ಅದಕ್ಕೆ ಇದು ಮಕ್ಕಳು ಬೆಳಿ ಹೈಟ್ ಇನ್ಕ್ರೀಸ್ ಮಾಡೋಕ್ಕೆ ಇದು ಒಳ್ಳೇದು. ಸ್ಟ್ರೆಚ್ 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 ಡೌನ್, ಹಾಗೆ ಬಾಡಿ ಅಲೈನ್ಮೆಂಟ್ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಸ್ಟೆಪ್, ಟೋಸ್ ಮೇಲೆ ಬರೋದು, ಕೈನ ಮೇಲೆ ತಗೊಳ್ಳಿ, ಲಾಕ್ ಮಾಡಿ ಮೇಲೆ ಸ್ಟ್ರೆಚ್ ಮಾಡ್ತಾ ಕಮಾನ್ ಯುವರ್ ಟೋಸ್, ಸ್ಟ್ರೆಚ್ ಸ್ಟ್ರೆಚ್ ಮೇಲೆ ಸ್ಟ್ರೆಚ್ ಮಾಡ್ತಾ ಇರಿ, ಬ್ಯಾಲೆನ್ಸ್ ಮಾಡಿ ಡೌನ್. ಇನ್ನೊಂದ್ಸತಿ ಆನ್ ಯುವರ್ ಟೋಸ್, ಫುಲ್ ಟೋಸ್ ಮೇಲೆ ಬನ್ನಿ, ಸ್ಟ್ರೆಚ್ 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 ಡೌನ್. ಓಕೆ, ಸೊ ಇವಾಗ ಫಸ್ಟ್ ಅಡ್ವಾನ್ಸ್ ಆಸನ ನಾವು ಟ್ರೈ ಮಾಡೋದು, ಇಟ್ಸ್ ಕಾಲ್ಡ್ ನಟರಾಜಾಸನ, ಡಾನ್ಸರ್ ಪೋಸ್ ಅಂತ ಕರಿತೀವಿ. ಸೊ ನೀವು ಒಂದ್ ಕಾಲ್ ಮೇಲೆ ಬ್ಯಾಲೆನ್ಸ್ ತಗೊಂಡು ಇನ್ನೊಂದ್ ಕಾಲ್ನ ಮೇಲೆ ತಗೊಂಡು ಹೋಗೋದು ಹಿಂದೆಯಿಂದ. ಇದು ನನಗೆ ಟೂ ವೇಸ್ ಅಲ್ಲಿ ಹೇಳ್ಕೊಡ್ತೀನಿ. ಒಂದು ಲಿಟ್ಲ್ ಈಸಿ ಸಿಂಪಲ್ ವೇ, ಒಂದ್ ಕಾಲ್ ಮುಂದೆ ತಗೊಳ್ಳಿ, ಇನ್ನೊಂದ್ ಕಾಲ್ನ ಸ್ಟೆಪ್ ಬ್ಯಾಕ್, ಒಂದ್ ಸ್ಟೆಪ್ ಬ್ಯಾಕ್ ತಗೊಳ್ಳಿ. ಸೊ ಫಸ್ಟ್ ನಿಮ್ಗೆ ಈ ಬ್ಯಾಲೆನ್ಸ್ ಬರಬೇಕು, ಈ ಬ್ಯಾಲೆನ್ಸ್ ಬಂದಾದ್ಮೇಲೆ ಮುಂದಿನ ಕಾಲ್ ಮೇಲೆ ವೇಟ್ ಕೊಡಿ ಸ್ವಲ್ಪ. ಇಲ್ಲಿ ರಿಮೆಂಬರ್, ಸುಮಾರು ಜನ ಮುಂದಕ್ಕೆ ಬೆಂಡ್ ಆಗ್ತೀರಾ, ಡೋಂಟ್ ಲೀನ್, ತುಂಬಾ ಮುಂದಕ್ಕೆ ಬೆಂಡ್ ಆಗಬೇಡಿ ಸ್ವಲ್ಪ, ಆ್ಯಂಡ್ ಕಾಲ್ನ ಲಾಕ್ ಮಾಡ್ಕೊಳ್ಳಿ, ಈಸಿ ಲಾಕ್, ಜಸ್ಟ್ ಸಿಂಪಲ್ ಲಾಕ್. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಬಂದಾದ್ಮೇಲೆ ಕಾಲ್ನ ಮೇಲ್ ಸ್ಟ್ರೆಚ್ ಮಾಡ್ತಾ ನಿಮ್ಮ ಸೊಂಟ ಬೆಂಡ್ ಆಗಬೇಕು, ನೀವು ಮುಂದಕ್ಕೆ ಕ್ಲೀನ್ ಆಗಬೇಡಿ, ಸೊಂಟನ ಬೆಂಡ್ ಮಾಡಿ ಕಾಲ್ ಆದಷ್ಟು ಮೇಲೆ, ಕೈನ ಇನ್ನೊಂದು ಕಡೆ ಬ್ಯಾಲೆನ್ಸ್ ತಗೊಳ್ಳಿ, ಅಲ್ಲೇ ಇದ್ದು ಉಸ್ತಾರೆ. ಸೊ ಇದು ಬ್ಯಾಲೆನ್ಸ್, ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ನಿಮಗೆ ಬ್ಯಾಲೆನ್ಸ್ ಕೂಡ ಸಿಗ್ತದೆ. ಸೊ ಎರಡು ಆ್ಯಂಗಲ್ಸ್ ಇಲ್ಲಿ ಕವರ್ ಆಗುತ್ತೆ. ಸೊ ಹೆನ್ಸ್ ಇಟ್ ಬಿಕಮ್ ಅಡ್ವಾನ್ಸ್. ನಂತರ ಟ್ರೈ ಮಾಡೋಣ, ಸ್ಟ್ರೇಟ್ ಆಗಿ ನಿಂತಿರ್ತೀರ, ಒಂದ್ ಕಾಲ್ ಹಿಂದೆ ಲಾಕ್ ಸ್ಟ್ರೆಚ್, ಸ್ಪೈನ್ ಬೆಂಡ್ ಆಗ್ತಾ ಇದೆ, ಕಾಲ್ ಸ್ಟೆಬಿಲಿಟಿ ಇರುತ್ತೆ, ದೃಷ್ಟಿ ಒಂದೇ ಕಡೆ ಇಟ್ಕೊಳ್ಳಿ, ಆರಾಮಾಗಿ ಉಸಿರಾಡಿ, ಬ್ರೀದಿಂಗ್
ಸೊ ಇದು ನಟರಾಜಾಸನದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಕೈ ಆಂಗಲ್ ನ ನೋಡ್ಕೊಳ್ಳಿ, ಸ್ಟ್ರೇಟ್ ಆಗಿ ನಿಂತಿರ್ತೀರಾ, ನಿಮ್ಮ ಕೈ ಡೌನ್ವರ್ಡ್ ಲಾಕ್ ತಗೊಳ್ಳಿ. ಇವಾಗ ನಾವು ಮಾಡಿದ್ದು ಸ್ಟ್ರೇಟ್ ಲಾಕ್, ಸ್ಟ್ರೇಟ್ ಲಾಕ್ ಮಾಡಿದ್ವಿ, ಹಾಫ್ ಇದು ನಟರಾಜಸ್ನ ಫಸ್ಟ್ ಆಂಗಲ್ ಆಗುತ್ತೆ. ಸೆಕೆಂಡ್ ಆಂಗಲ್ ನಾವು ಕಾಲಿನ ಮೇಲೆ ಕೇಳ್ಕೊಳ್ತೀವಿ, ಸೊ ಆಂಗಲ್ ಚೇಂಜ್ ಮಾಡ್ಕೊಳ್ಳಿ, ಡೌನ್ ಇಂದ ಕೈನ ತಗೊಂಡು ಆಂಕಲ್ಗೆ ಲಾಕ್ ಮಾಡ್ಕೊಳ್ಳಿ. ರಿಮೆಂಬರ್ ಆಲ್ವೇಸ್ ಆಂಕಲ್, ಆದಷ್ಟು ಆಂಕಲ್ ಲಾಕ್ ಮಾಡ್ಕೊಳ್ಳಿ, ಪಾದ ಹಿಡ್ಕೋಬೇಡಿ, ಆಲ್ವೇಸ್ ಆಂಕಲ್ ಲಾಕ್ ಮಾಡಿಕೊಂಡು ಇನ್ನೊಂದು ಹಿಂದೆಯಿಂದ ಮೇಲೆ ತಗೊಳ್ಳಿ. ನಿಮಗೆ ಈ ಸ್ಟ್ರೆಚ್, ಈ ಲಾಕ್ ಸಿಕ್ಕಾದ್ಮೇಲೆ ಎಷ್ಟಾಗತ್ತೋ ಅಷ್ಟು ಕಾಲನ ಮೇಲಕ್ಕೆ ಸ್ಟ್ರೆಚ್ ಹೇಳ್ಕೊಳ್ಳಿ, ಎಷ್ಟಾಗತ್ತೋ ಅಷ್ಟು ಮೇಲೆ ಕೇಳ್ಕೊಳ್ಳಿ. ದೃಷ್ಟಿ ನೇರ, ಕತ್ ನೇರ, ಬಾಡಿ ಬ್ಯಾಲೆನ್ಸ್ ಡೌನ್. ಇನ್ನೊಂದು ಕಡೆ ಮಾಡೋಣ, ಕೈ ಆಂಗಲ್ ಅಬ್ಸರ್ವ್ ಮಾಡ್ಕೊಳ್ಳಿ, ಡೌನ್ವರ್ಡ್ ತಗೊಳ್ಳಿ, ಸ್ಟ್ರೈಟ್ ಬೇಡ, ಸ್ವಲ್ಪ ಮೇಲಿಂದ ಥಂಬ್ ಕೆಳಗಡೆ ಬರೋ ಥರ ಲಾಕ್ ಆ್ಯಂಡ್ ಸ್ಟ್ರೆಚ್. ಕಾಲ್ ಮೇಲೆ ಇಟ್ಕೊಳ್ಳಿ, ಇನ್ನೊಂದು ಕಡೆಯಿಂದ ಕೈ ಲಾಕ್, ಸ್ಟ್ರೆಚ್ ಅಪ್. ಓಕೆ, ಸೊ ಇಲ್ಲಿ ನಿಮಗೆ ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಕಾಣುತ್ತೆ. ದಿಸ್ ಸೆಕೆಂಡ್ ಆಂಗಲ್ ಇಸ್ ಮೋರ್ ಆಫ್ ಯೋರ್ ಬ್ಯಾಕ್, ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಒಳ್ಳೇದು, ಮತ್ತೆ ಬ್ಯಾಕ್ ಸ್ಟ್ರೆಂತ್ ಕೂಡ ಒಳ್ಳೇದು, ಮತ್ತೆ ಕಾಲ್ ಸ್ಟ್ರೆಂತ್ ಕೂಡ ಒಳ್ಳೇದು. ಓಕೆ, ನೆಕ್ಸ್ಟ್ ನಾವು ಉತ್ಕಟಾಸನ ಚೇರ್ ಪೋಸ್ಗೆ ಹೋಗೋಣ. ತ್ರೀ ಆಂಗಲ್ಸ್, ಒಂದು ಫೀಟ್ ಟುಗೆದರ್, ಸೆಕೆಂಡ್ ಹಿಪ್ ಡಿಸ್ಟೆನ್ಸ್, ಆಮೇಲೆ ಮೂರನೇದು ಮ್ಯಾಟ್ ಡಿಸ್ಟೆನ್ಸ್ ಗ್ಯಾಪ್ ಕೊಟ್ಬಿಟ್ಟು ಮಾಡೋಣ. ಓಕೆ, ಫಸ್ಟ್ ಕೈ ನಮಸ್ಕಾರ ಸ್ತುತಿ, ಮೇಲೆ ಸ್ಟ್ರೆಚ್ ಮಾಡ್ಕೊಳ್ಳಿ, ಡೌನ್ ಅಪ್. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಸ್ಪೈನ್ ಸ್ಟ್ರೇಟ್ ಆಗಿರುತ್ತೆ, ಡೋಂಟ್ ಲೀನ್ ಫಾರ್ವರ್ಡ್, ಬಗ್ಬೇಕಾದ್ರೆ ಹಿಂಗೆ ಮುಂದಕ್ಕೆ ಬಗ್ಬೇಡಿ, ಚೇರಲ್ ಕೂರೋ ಥರ ಸ್ಟ್ರೇಟ್ ಕೂರಬೇಕು. ಅಪ್ 10 ರೌಂಡ್ಸ್ ಮಾಡೋಣ, ಡೌನ್ ಅಪ್, ಡೌನ್ ಅಪ್, 3, 4, 5, 6, 7, 8, 9, 10, ರಿಲೀಸ್. ಸೆಕೆಂಡ್ ಆಂಗಲ್ ಹಿಪ್ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ, ಇವಾಗ ಕೈ ಆಂಗಲ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ. ಯು ಹ್ಯಾಂಡ್ ಫಾರ್ವರ್ಡ್, ಕೈನ ನೆಲಕ್ಕೆ ಪ್ಯಾರಲಲ್ ತಗೊಂಡ್ ಬನ್ನಿ, ಒಂದಕ್ಕೊಂದು ಪ್ಯಾರಲಲ್ ಆಗಿರಲಿ. ಓಕೆ, ಡೌನ್ ಅಪ್. ಇಲ್ಲೂ ಅಬ್ಸರ್ವ್ ಮಾಡ್ಕೊಳ್ಳಿ, ಮಂಡಿ ಸ್ಟ್ರೇಟ್ ಆಗಿ ಹೋಗ್ಬೇಕು, ಡೋಂಟ್ ಟೇಕ್ ಇಟ್ ಔಟ್ ಆರ್ ತುಂಬಾ ಮಂಡಿನ ಹತ್ರ ತಗೋಬೇಡಿ, ಪ್ಯಾರಲಲ್ ಆಗಿರಲಿ. ಡೌನ್ ಅಪ್ ಅಗೇನ್, ಬೆನ್ನು ನೇರವಾಗಿ ಬೆಂಡಾಗಿ, ಡೌನ್ ಅಪ್, 3, 4, 5, 6, 7, 8, 9, 10, ಡೌನ್. ಥರ್ಡ್ ಆಂಗಲ್ ಮ್ಯಾಟ್ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ, ಆ್ಯಂಡ್ ಎರಡು ಪಾದನ ಸ್ವಲ್ಪ ಔಟ್ವರ್ಡ್ಗೆ ಟರ್ನ್ ಮಾಡ್ಕೊಳ್ಳಿ. ಇವಾಗ ಕೈ ನಮಸ್ಕಾರ ಸ್ಥಿತಿ, ಪ್ರೆಸ್ ಮಾಡ್ಕೊಳ್ಳಿ, ಹಸ್ತಾಂತರನ ಪ್ರೆಸ್ ಮಾಡಿ, ಎದೆ ಮಧ್ಯ ಬರಲಿ, ಡೌನ್ ಬೆಂಡಾಗಣ, ನೀ ಎಷ್ಟಾಗುತ್ತೋ ಅಷ್ಟು ಔಟ್ವರ್ಡ್ ಹೋಗ್ಬೇಕು ನೀ. ಅಪ್ ಡೌನ್ ಅಪ್, 3, 4, 5, 6, 7, 8, 9, and 10, ರಿಲೀಸ್. ಸೊ ಇದ್ರದ್ದು ಫೋರ್ತ್ ಸ್ಟೆಪ್, ಅಡ್ವಾನ್ಸ್ ಸ್ಟೆಪ್ ಏನು ಅಂತಂದ್ರೆ, ಪಾದನ ಆದಷ್ಟು ಹತ್ರ ತಗೊಳ್ಳಿ, ಮಂಡಿನ ಔಟ್ವರ್ಡ್ ಬೆಂಡ್ ಮಾಡ್ತಾ ಆದ್ರೆ ಟೋಸ್ ಮೇಲೆ ಬನ್ನಿ, ಫುಲ್ ಸ್ಟ್ರೆಚ್ ಔಟ್ ಆಗ್ಬೇಕು. ನಮಸ್ಕಾರ ಸ್ಥಿತಿಯಿಂದ ತಗೊಳ್ಳಿ, ಕೈ ಮೇಲೆ ಅಥವಾ ಕೈ ಸೈಡ್ ವೇಸ್ ಮುದ್ರಾದಲ್ಲಿ ತಗೊಂಡ್ ಬಂದ್ರು ಆಗತ್ತೆ, ನಿಮ್ಗೆ ಯಾವ್ದು ಕಂಫರ್ಟು ಅದು. ಅಲ್ಲಿ ಇದು ಚಾಡ್ತಾ ಇರಿ, 10 ಬ್ರೀದಿಂಗ್, ನಾರ್ಮಲ್ ಬ್ರೀದಿಂಗ್, ತುಂಬಾ ಡೀಪ್ ಬೇಡ, ಆರಾಮಾಗಿ 10 ಬಾರಿ ಉಸಿರಾಟ. ಇನ್ನು ಸ್ವಲ್ಪ ಅಡ್ವಾನ್ಸ್ ಬೇಕು ಅಂತಂದ್ರೆ ಆದಷ್ಟು ಟೋಸ್ ಮೇಲೆ ಬನ್ನಿ.
ಮೇಲೆ ಇಟ್ಕೊಂಡು ವಾಪಸ್. ನೆಕ್ಸ್ಟ್ ಮಯೂಡಾಸನ ಹೋಗೋಣ, ದಟ್ ಇಸ್ ಟ್ವಿಸ್ಟಿಂಗ್. ಕಾಲ್ ಮಧ್ಯ ಗ್ಯಾಪ್ ಕೊಡಿ, ಇದು ಶೋಲ್ಡರ್ ಡಿಸ್ಟೆನ್ಸ್ ಗಿಂತ ಸ್ವಲ್ಪ ಜಾಸ್ತಿ ಇರಲಿ. ಮುಂದೆ ಬೆಂಡ್ ಆಗಿ ನಾವು ಸೈಡ್ಗೆ ಟ್ವಿಸ್ಟ್ ಮಾಡ್ಕೊಳ್ತೀವಿ. ಸೊ ಇದು ಫಾರ್ವರ್ಡ್ ಬೆಂಡಿಂಗು ಆಗುತ್ತೆ, ಟ್ವಿಸ್ಟಿಂಗು ಇನ್ಕ್ಲೂಡ್ ಆಗುತ್ತೆ. ಅಪ್ ಸ್ಟ್ರೆಚ್, ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್, ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಲೆಫ್ಟ್ ಹ್ಯಾಂಡ್ ರೈಟ್ ಆ್ಯಂಕಲ್, ರೈಟ್ ಹ್ಯಾಂಡ್ ಲೆಫ್ಟ್ ಆ್ಯಂಕಲ್. ಇಲ್ಲಿ ನಿಮಗೆ ಲಾಕ್ ಸಿಕ್ ಆದ್ಮೇಲೆ ಟ್ವಿಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಟ್ವಿಸ್ಟ್ ಮಾಡಿ. ಆದಷ್ಟು ನಿಮ್ಮ ದೇಹ ಸೆಂಟ್ ಆಗಿ ತಗೊಂಡ್ಬನ್ನಿ, ಆರಾಮಾಗಿ ಸ್ಟಾರ್ಟ್. ಈಗ ಇನ್ನೊಂದು ಕಟ್, ಯಾವಾಗ್ಲೂ ಒಂದ್ ಸೈಡ್ ಈಸಿಗ್ ಆಗುತ್ತೆ, ಇನ್ನೊಂದ್ ಸೈಡ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಟೆಂತ್ ವಾಪಸ್ ಸ್ಟ್ರೆಚ್ ಅಪ್. ಓಕೆ, ಸೊ ಟ್ವಿಸ್ಟಿಂಗ್ ಆಯ್ತು, ನಾವು ಬ್ಯಾಲೆನ್ಸ್ ಮಾಡಿದ್ವಿ. ಇವಾಗ ಸ್ವಲ್ಪ ಬ್ಯಾಕ್ ಬೆಂಡಿಂಗ್ ಹೋಗೋಣ. ಸೊ ಬ್ಯಾಕ್ ಬೆಂಡಿಂಗ್ ಇವತ್ತು ಚಕ್ರಾಸನ ಮಾಡೋಣ. ಸೊ ಇದು ವರ್ಷಗಳಿಗೂ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ನಾವು ಬ್ಯಾಕ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತಗೋಣ. ಸೊ ಕೈ ಸಂತದ ಮೇಲೆ ತಗೊಳ್ಳಿ, ನಿಮಗೆ ಮಧ್ಯ ಇಟ್ಕೋಬೇಕು ಅಥವಾ ಸ್ವಲ್ಪ ಹಿಂದೆ ಸಪೋರ್ಟ್ ತಗೋಬೇಕು, ಹವೆವರ್ ಇಸ್ ಫೈನ್. ನಿಮಗೆ ಹೇಗೆ ಕಂಫರ್ಟ್ ಅನ್ಸುತ್ತೋ ಹಾಗೆ ಉಸಿರು ತಗೊಳ್ತಾ ಇನ್ಹೇಲ್ ಮಾಡ್ತಾ ಹಿಂದಕ್ಕೆ ಬೆಂಡ್ ಆಗ್ಬೇಕು. ಎಷ್ಟಾಗುತ್ತೋ ಅಷ್ಟು, ಯಾರಿಗೆ ಎಲ್ಲಿ ಎಷ್ಟು ಈಸಿ ಅನ್ಸುತ್ತೋ ಅಷ್ಟು ಬೆಂಡ್ ಆಗಿ ಅಲ್ಲೇ ಇದ್ದು ಉಸಿರಾಗಿ. ಯಾವಾಗಲೂ ನಾಪ್ಕ ಇಟ್ಕೊಳ್ಳಿ, ಬೆಂಡ್ ಆಗ್ಬೇಕಾದ್ರೆ ನಿಮ್ಮ ಎರಡೂ ಸೈಡ್ ಆಫ್ ದ ಬಾಡಿ, ಶೋಲ್ಡರ್, ನಿಮ್ಮ ಹೆಪ್ ಒಟ್ಟಿಗೆ ಬೆಂಡ್ ಆಗ್ಬೇಕು. ಕೆಲವ್ರು ಏನ್ ಮಾಡ್ತೀರಾ, ಬೆಂಡ್ ಆಗ್ಬೇಕಾದ್ರೆ ಒಂದ್ ಸೈಡ್ ಎಕ್ಸ್ಟ್ರಾ ಸ್ಟ್ರೆಚಿಂಗ್ ಕೊಟ್ಟು ಬೆಂಡ್ ಆಗ್ತೀರಾ? ನೋ, ಬ್ಯಾಲೆನ್ಸ್ ಮಾಡಿಕೊಂಡು ಬೆಂಡ್ ಆಗಿ. ಸೆಕೆಂಡ್ ರೌಂಡ್ ಟೆಂತ್, ಇನ್ನೊಂದ್ಸತಿ ಮಾಡೋಣ. ನಾವು ರಿಪಿಟೇಷನ್ಸ್ ಮಾಡಿದಷ್ಟು ನಮಗೆ ವಾರ್ಮಪ್ ಚೆನ್ನಾಗಾಗತ್ತೆ, ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಬ್ರೀದಿಂಗ್, ಬ್ಯಾಕ್ ಬೆಂಡಿಂಗ್ ಅಲ್ಲಿ ಯಾವಾಗಲೂ ಉಸಿರಾಡಬೇಕು, ಉಸಿರು ಹಿಡಿಬಾರ್ದು. ಇನ್ನ ಎರಡ್ ಸತಿ ಮಾಡೋಣ. ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ಹೋಗೋಣ. ಸೊ ಇಲ್ಲಿ ಆಲ್ ಫೋರ್ ರೌಂಡ್ಸ್ ನಾವು ಆಲ್ಮೋಸ್ಟ್ ಫೈವ್ ಬ್ರೀದಿಂಗ್ಸ್ ಇದ್ವಿ, ಈ ಸರ್ತಿ 10 ಬ್ರೀದಿಂಗ್ಸ್ ಇರಕ್ಕೆ ಟ್ರೈ ಮಾಡೋಣ. ಒಂದ್ಸರಿ ಫಾರ್ವರ್ಡ್ ಬೆಂಡಕ್ಕೆ ಹೋಗೋಣ, ಈಸಿಯಾಗಿ ಎಲ್ಬೋಸ್ ಲಾಕ್ ಮಾಡಿ ಮುಂದಕ್ಕೆ ಬೆಂಡಾಗಿ ಮಂಡಿ ನೇರ ಇರಲಿ. ಓಕೆ, ಇವಾಗ ಫುಲ್ ಚಕ್ರಾಸನಗೆ ಹೋಗೋಣ. ಫುಲ್ ಚಕ್ರಾಸನ ತುಂಬಾ ಸಿವಿಯರ್ ಬ್ಯಾಕ್ ಪೇನ್ ಅಥವಾ ಇಂಜುರಿ ಆಗಿದ್ರೆ, ಅಥವಾ ಇಫ್ ಯು ಆರ್ ಆನ್ ಯುವರ್ ಪೀರಿಯಡ್ಸ್ ಆರ್ ಪ್ರೆಗ್ನೆಂಟ್, ಇದನ್ನ ಮಾಡಬೇಡಿ. ಸ್ಲೋನ್ ಸ್ಟಡಿಗೆ ಪಿಕಪ್ ಮಾಡ್ಕೊಳ್ಳಿ. ಚಕ್ರಾಸನ ಈವನ್ ಪೀರಿಯಡ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಮಾಡ್ಕೋಬಹುದು, ಬಟ್ ವಿತ್ ಪ್ರಾಕ್ಟಿಸ್, ಸಡನ್ ಆಗಿ ಮಾಡೋದು ಬೇಡ. ಓಕೆ, ಸೊ ಇವಾಗ ಫುಲ್ ಚಕ್ರಾಸನಗೆ ಹೋಗೋಣ. ನೀವು ಬ್ಯಾಕ್ ಬೆಂಡಿಂಗ್ ಮಾಡೋದ್ರಲ್ಲ, ಇವಾಗ ನಾವು ಹಾಫ್ ಮಾಡಿದ್ವಿ ಅಲ್ಲ, ಸೊ ಅಲ್ಲಿಂದ ಕೈನ ಕೆಳಗಡೆ ಇಳಿಸೋದು. ತಗೊಳ್ತಾ ಹಿಂದಕ್ಕೆ ಒಂದ್ಸತಿ, ನಿಮ್ಗೆ ಎಲ್ಲಾಗುತ್ತೋ ಅಲ್ಲಿ ರೀಚ್ ಆದ್ಮೇಲೆ ಕೈನ ಕೆಳಗಡೆ ಡ್ರಾಪ್ ಡೌನ್ ಮಾಡಿ, ಈಸಿಗೆ ಕೂರಿಸ್ಬೇಕು ಕೈನ. ಅಲ್ಲೇ ದೋಸ್ತ ಆಡಿ ಆ
ಅಂದ ಹಾಗೆ ವಾಪಸ್ ಬರಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದನ್ನ ನಾವು ಇನ್ನ ಎರಡ್ ಸತಿ ಮಾಡೋಣ. ಯಾರ್ಯಾರು ನನ್ನ ಜೊತೆ ಆಗ್ತಾ ಇದೆಯೋ ಮಾಡಿ, ಆಗದೆ ಇರೋರು ನಾನು ನೆಕ್ಸ್ಟ್ ನಾನು ಮಲ್ಕೊಂಡು ಹೇಳ್ಕೊಡ್ತೀನಿ ಅವಾಗ ಜಾಯ್ನ್ ಆಗಿ. ಬೇಕಾದ್ರೆ ನೀವು ವಾಯ್ಸ್ ಸಪೋರ್ಟ್ ತಗೊಂಡು ಕೂಡ ಮಾಡ್ಬೋದು. ಅಕಸ್ಮಾತ್ ಹಿಂದೆ ಬಗ್ಗದ ಕಷ್ಟ ಆಗ್ತಾ ಇದೆ ಅಥವಾ ಬ್ಯಾಲೆನ್ಸ್ ತಪ್ತಾ ಇದೆ ಅಂತಂದ್ರೆ. ಯಾವಾಗ ನಾಪ್ಕ ಇಟ್ಕೊಳ್ಳಿ, ಬ್ಯಾಕ್ ಬೆಂಡಿಂಗ್ ಅಲ್ಲಿ ಉಸಿರಾಡ್ತಾ ಇರ್ಬೇಕು, ಉಸಿರು ಕಟ್ಬೇಡಿ. ವಾಪಸ್ ಲಾಸ್ಟ್ ರೌಂಡ್ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ಬೆಂಡಿಂಗ್ ಮಾಡ್ಕೊಳ್ಳಿ. ಯಾವಾಗ್ಲೂ ನಾವು ಯೋಗದಲ್ಲಿ ಎರಡ್ ಸೈಡ್ಸ್ ಮಾಡ್ತೀವಿ. ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಫ್ರಂಟ್ ಬೆಂಡಿಂಗ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಹಾಗೆ ಫ್ರಂಟ್ ಬೆಂಡಿಂಗ್ ಎಕ್ಸ್ಟ್ರೀಮ್ ಆಗಿ ಮಾಡ್ಕೊಂಡಾಗ ಒಂದ್ಸತಿ ಬ್ಯಾಕ್ ಸ್ಟ್ರೆಚ್ ಕೊಡ್ಬೇಕು. ಲೆಫ್ಟ್ ಮಾಡಿದಾಗ ರೈಟ್ ಸೈಡ್, ರೈಟ್ ಮಾಡಿದಾಗ ಲೆಫ್ಟ್ ಸೈಡ್ ಕಂಪಲ್ಸರಿಗೆ ಮಾಡ್ಕೋಬೇಕು. ಓಕೆ, ಸೊ ಸ್ಟ್ಯಾಂಡಿಂಗ್ ಕಷ್ಟ ಆಗಿದೆ ಅನ್ನೋರ್ಗೆ ಮಲ್ಕೊಂಡು ಹೇಳ್ಕೊಡ್ತೀನಿ. ಬೆನ್ ಮೇಲೆ ಮಲ್ಕೊಳ್ಳಿ. ಎರಡು ಮಂಡಿಗಳನ್ನ ಮಡಿಸ್ಕೊಳ್ಳಿ. ನಿಮ್ಮ ಹಿಂಡಿ ಆದಷ್ಟು ನಿಮ್ಮ ಹೀಲ್ಸ್ ಕಡೆಗೆ ಬರಬೇಕು. ಅಗೇನ್ ಕಾಲ್ ಹಿಪ್ ಡಿಸ್ಟೆನ್ಸ್ ಕೊಟ್ಕೊಳ್ಳಿ. ತುಂಬಾ ಬಿಗಿನರ್ಸ್ ಆಗಿದ್ರೆ ನೀವು ಕಾಲ್ ಮಧ್ಯೆ ಇನ್ನು ಸ್ವಲ್ಪ ಗ್ಯಾಪ್ ಕೊಡ್ಬೋದು, ಬಟ್ ಹಿಪ್ ಡಿಸ್ಟೆನ್ಸ್ಕ್ಕಿಂತ ಒಂದು ಅಥವಾ 2 ಇಂಚ್ ಜಾಸ್ತಿ ಇರಲಿ, ಇನ್ನ ಜಾಸ್ತಿ ಬೇಡ. ನೆಕ್ಸ್ಟ್ ಕೈಗಳನ್ನ ಹಿಂದೆ ನಿಮ್ಮ ಕಿವಿ ಪಕ್ಕ ಇಟ್ಕೊಳ್ಳಿ. ನಿಮ್ಮ ಫಿಂಗರ್ ಟಿಪ್ಸ್ ನಿಮ್ಮ ಪಾದದ ಕಡೆಗೆ ಫೇಸ್ ಆಗಬೇಕು. ಸೊ ಇಲ್ಲಿ ಬಂದಾದ್ಮೇಲೆ ಕೈನ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಅಗೇನ್ ಇನ್ಹೇಲ್ ಮಾಡ್ತಾ ಸೊಂಟಾನ ಮೇಲ್ ಸ್ಟ್ರೆಚ್ ಮಾಡಬೇಕು. ಕೈ ಮತ್ತೆ ಪಾದದ ಮೇಲೆ ಪ್ರೆಷರ್ ಬರುತ್ತೆ, ಮೇಲಕ್ಕೆ ಎತ್ತಿ. ಸೊ ಇಲ್ಲಿ ಇರ್ತೀರಾ, ನಿಮ್ಗೆ ಇಲ್ಲಿ ಕಂಫರ್ಟ್ ಇದೆ ಅಂತಂದ್ರೆ ಕೈಯಿಂದ ಸ್ವಲ್ಪ ಹತ್ರ ಕಾಲ್ ಕಡೆಗೆ ವಾಕ್ ಮಾಡ್ಕೊಳ್ಳಿ. ಚಕ್ರ ವೀಲ್ ತರ ಬರ್ಬೇಕದು. ಮಧ್ಯ ನಿಮ್ಮ ನೇವಲ್ ಇಂದ ಅಪ್ವರ್ಡ್ ಸ್ಟ್ರೆಚ್ ಕೊಡ್ಬೇಕು ದೇಹಕ್ಕೆ. ಸೊ ಹೀಗಿರ್ತೀರಾ, ಸೆಂಟರ್ ಬನ್ನಿ, ಅಪ್ವರ್ಡ್ ಮೇಲ್ಗೆ ಸ್ಟ್ರೆಚ್. ಕೆಳಗಡೆ ಇಳಿಸ್ಬೇಕಾದ್ರೆ ನಿಧಾನಕ್ಕೆ ಕತ್ತು ಬೆನ್ನು ಮತ್ತೆ ಸೊಂಟಾನ ಕೆಳಗಡೆ ಇಳಿಸ್ಬೇಕು. ಸಡನ್ ಆಗಿ ಡ್ರಾಪ್ ಡೌನ್ ಮಾಡಬೇಡಿ, ಸ್ಪೈನ್ಗೆ ಇಂಜುರಿ ಆಗುತ್ತೆ. ಈಸಿಗೆ ಕೆಳಗಡೆ ಇಳಿಸ್ಬೇಕು. ಒಂದ್ಸತಿ ಪವನ ಮುಕ್ತಾಸನ ಅಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಬ್ಯಾಕ್ ಬೆನ್ ಮಾಡಿದ್ವಿ, ಪವನ ಮುಕ್ತಾಸನ ಸ್ಪೈನ್ಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಇನ್ನ ಎರಡ್ ಸತಿ ಮಾಡೋಣ ಮಲ್ಕೊಂಡು ಚಕ್ರಾಸನ. ಎಸ್, ಸೊ ಫಸ್ಟ್ ಸ್ಟೆಪ್ ಹೀಲ್ಸ್ನ ಹಿಪ್ಸ್ ಹತ್ತಿರ ಇಟ್ಕೊಳ್ಳೋದು. ಸೆಕೆಂಡ್ ಸ್ಟೆಪ್ ಕೈನ ಕಿವಿ ಪಕ್ಕ ಪ್ಲೇಸ್ ಮಾಡಿ. ಪ್ರಾಪರ್ ಫುಲ್ ನಿಮ್ದು ಪಾಮ್ಸ್ ರೆಸ್ಟ್ ಆಗಬೇಕು. ಕೆಲವರು ಕೈ ಬೆರಳುಗಳನ್ನ ಸ್ವಲ್ಪ ಎತ್ತಿಬಿಡ್ತೀರಾ, ಹಾಗೆ ಮಾಡಬೇಡಿ. ಫುಲ್ ಪ್ರೆಷರ್ ನಿಮ್ಮ ಹಸ್ತದ ಮೇಲೆ ಕೊಡಬೇಕು. ನೆಕ್ಸ್ಟ್ ಮೂರನೇದು ಉಸಿರು ತಗೊಳ್ತಾ ಸೊಂಟನ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಇಲ್ಲಿ ಕಂಫರ್ಟ್ ಸಿಕ್ಕಿದೆ ಅಂತಂದ್ರೆ ಕೈನ ಕಾಲ್ ಕಡೆಗೆ ಸ್ವಲ್ಪ ಹತ್ರ ವಾಕ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ನೇವಲ್ ಲೈನ್ ಇಂದ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಆರಾಮಾಗಿ ಉಚ್ಚಾಡಿ. ಅಗೇನ್ ಹೇಳ್ತಾ ಇದ್ದೀನಿ, ಸ್ಪೈನ್ ಇಂಜುರಿ ಆಗಿರೋರು ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಬ್ರೀದಿಂಗ್, ನಿಧಾನಕ್ಕೆ ಇಳಿಸ್ಬೇಕಾದ್ರೆ ಕತ್ತು ಬೆನ್ನು ಸ್ವಲ್ಪ ಕೆಳಗಡೆಗೆ. ಅಂಡ್ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಕ್ಕೆ ಪವನ ಮುಕ್ತಾಸನ ಅಲ್ಲಿ ನಾವು ಆರಾಮಾಗಿ ಕಾಲನ ಲಾಕ್ ಮಾಡಿಕೊಂಡು ಬೆನ್ನಿಗೆ ವಿಶ್ರಾಂತಿನ ಕೊಡೋಣ. ಓಕೆ, ಲಾಸ್ಟ್ ರೌಂಡ್ ಚಕ್ರಾಸನ ಮಲ್ಕೊಂಡು ಕಡೆಗೆ ಕೈಗಳು ನಿಮ್ಮ ಕಿವಿ ಪಕ್ಕ ಫಾರ್ಮ್ಲಿ ಪ್ಲೇಸ್. ಉಸಿರು ತಗೊಳ್ತಾ
ದೆನ್ ಅನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಕರ್ವ್ ನ ಫೀಲ್ ಮಾಡಿ ಆರಾಮಾಗಿ ಉತ್ತಾಡಿ. ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಆ್ಯಂಡ್ ಒನ್. ಸ್ಲೋಲಿ ವಾಪಸ್ ಕೆಳಗಿಳಿಸಿ ಆ್ಯಂಡ್ ಅಗೇನ್. ಸೊ ನಮ್ಮ ಉಪಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊ. ಬೆನ್ಗೆ ಎಷ್ಟು ನಾವು ಸ್ಟ್ರೆಚಿಂಗ್ ಕೊಡ್ತೀವೋ ಅಷ್ಟು ರಿಲ್ಯಾಕ್ಸೇಷನ್ ಮಾಡಿದಷ್ಟು ಬೇರೆ ಆಸನಾಸ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಮತ್ತೆ ಚಕ್ರಾಸನ ಕೂಡ ಬೆನ್ನು ನೋವಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೆನ್ನು ನೋವು ಕಡಿಮೆ ಮಾಡೋಕ್ಕೆ ಚಕ್ರಾಸನ ನೀವು ಕಲ್ತ್ಕೊಳ್ಬಿಟ್ರೆ ಬೆನ್ನು ನೋವು ಬರಲ್ಲ. ಈವನ್ ಲಾಂಗ್ ರೈಡ್ಸ್ ನೀವು ಜರ್ನಿ ಮಾಡ್ತಾ ಇದ್ದೀರಾ, ವೆದರ್ ಇಟ್ ಟೂ ವೀಲರ್ ಅಥವಾ ಫೋರ್ ವೀಲರ್, ನೀವು ಹೇಗೆ ಜರ್ನಿ ಮಾಡ್ತಾ ಇದ್ರು ಈ ಒಂದು ಆಸನ ನೀವು ದಿನ ಹಾಕ್ಬಿಟ್ಟೆ ಬೆನ್ನು ಹೊಟ್ಟೋಗುತ್ತೆ. ಮೇಲ್ ಬನ್ನಿ. ಸೊ ನೆಕ್ಸ್ಟ್ ನಾವು ಬಕಾಸನ. ಬಕಾಸನ ಇಸ್ ಅ ಹ್ಯಾಂಡ್ ಬ್ಯಾಲೆನ್ಸ್, ಹ್ಯಾಂಡ್ ಬ್ಯಾಲೆನ್ಸ್ ಆಸನ ಬಕಾಸನ. ಬಕಾಸನಗೆ ಹೋಗೋಣ. ನಿಮ್ ಹತ್ರ ಒಂದ್ ಪಿಲ್ಲೋ ಇದ್ರೆ ಮುಂದೆ ಇಟ್ಕೊಳ್ಳಿ, ಜಸ್ಟ್ ಸಪೋರ್ಟ್ಗಷ್ಟೆ. ಸೊ ಈ ಪಿಲ್ಲೋ ಕರೆಕ್ಟ್ ಆಗಿ ನಿಮ್ಮ ಫೇಸ್ ಡೌನ್ವರ್ಡ್ ಬರ್ಲಿ. ಸೊ ಫಸ್ಟ್ ನೀವು ಒನ್ ಸ್ಟೆಪ್ ಪಿಲ್ಲೋ ಇಂದ ಒನ್ ಸ್ಟೆಪ್ ಹಿಂದೆ ನಿಂತ್ಕೊಳ್ಳಿ. ತಿರ್ಗಾ ಕಾಲ್ ಮಧ್ಯೆ ಹೆಡ್ ಡಿಸ್ಟೆನ್ಸ್ ಗ್ಯಾಪ್ ಇರ್ಲಿ. ಸೊ ಈ ಪೊಸಿಷನ್ ಬರ್ತೀರಾ, ನಿಮ್ಮ ಮಂಡಿ ನಿಮ್ಮ ತೋಳ್ ಕೆಳಗಡೆ ನೀವು ಲಾಕ್ ಮಾಡ್ಕೋಬೇಕು. ಕೈನ ದಿಂಬ ಹಿಂದೆ ಫೋಮ್ ಆಗಿ ಪ್ಲೇಸ್ ಮಾಡಿ, ಕೈ ಮೇಲೆ ಸರಿಗೆ ಪ್ರೆಷರ್ ಬರ್ಲಿ. ಮಂಡಿನ ಬೆಂಡ್ ಮಾಡ್ಕೊಳ್ಳಿ, ಮಂಡಿನ ನಿಮ್ಮ ಅಂಡರ್ ಆರ್ಮ್ಸ್ ಹತ್ರ ಲಾಕ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ತಗೊಳ್ತಾ ಟೋಸ್ ಮೇಲೆ ಬರ್ತಾ ನೀವು ಕಾಲ್ನ ಪಾದನ ಮೇಲೆತ್ಕೋಬೇಕು. ದೃಷ್ಟಿ ಒಂದೇ ಕಡೆ ಇರ್ಲಿ, ಸ್ಲೈಟ್ ಆಗಿ ಕತ್ ಮೇಲೆತ್ಕೊಳ್ಳಿ. ಹೀಗೆ ಬೀಳಂಗಾಗತ್ತೆ. ದಟ್ ಇಸ್ ವೈ ಯು ನೀಡ್ ಪಿಲ್ಲೋ, ಸೊ ದಟ್ ನೀವು ಮುಖ ಹೊಡ್ಕೋಬಾರ್ದು ಅಂತ. ಎಸ್, ವಾಪಸ್ ಬನ್ನಿ, ಸ್ಟ್ರೆಚಿಂಗ್ ತಗೊಳ್ಳಿ. ಸೆಕೆಂಡ್ ರೌಂಡ್ಗೆ ಹೋಗೋಣ. ಕೈನ ಫಾರ್ಮ್ ಪ್ಲೇಸ್ ಮಾಡಿ, ಹಸ್ತಗಳ ಕಂಪ್ಲೀಟ್ ಸ್ಟ್ರೆಚ್ ಔಟ್ ಮಾಡಿ, ಆವಾಗ ಬ್ಯಾಲೆನ್ಸ್ಗೆ ಈಸಿ ಆಗುತ್ತೆ. ಲಾಕ್ ಟೋಸ್ ಮೇಲೆ ಬರ್ತಾ ಕಾಲ ಮೇಲೆತ್ಕೊಳ್ಳಿ, ದೃಷ್ಟಿ ಒಂದೇ ಕಡೆ ಇರಲಿ. ಓಕೆ, ಸೊ ಇದು ಬಕಾಸನ ಹ್ಯಾಂಡ್ ಬ್ಯಾಲೆನ್ಸ್. ನಾವು ಬ್ಯಾಕ್ ಬೆಂಡಿಂಗ್ ಮಾಡ್ಕೊಂಡ್ವಿ, ಟ್ವಿಸ್ಟಿಂಗ್ ಮಾಡಿದ್ವಿ, ಲೆಗ್ ಬ್ಯಾಲೆನ್ಸ್ ಮಾಡಿದ್ವಿ, ಲೆಗ್ ಬ್ಯಾಲೆನ್ಸ್ ಅಲ್ಲಿ ಬ್ಯಾಕ್ ಬೆಂಡಿಂಗ್ ಮಾಡ್ಕೊಂಡ್ವಿ. ಅಂಡ್ ನೆಕ್ಸ್ಟ್ ನಾವು ಸಿಂಗಲ್ ಲೆಗ್ ಸೈಡ್ ಬ್ಯಾಲೆನ್ಸ್ ಹೋಗೋಣ. ತ್ರಿವಿಕ್ರಮಾಸನ ಅಂತ ಕರಿತೀವಿ ಇದನ್ನ. ಸೊ ಫಸ್ಟ್ ಇದು ಮಾಡ್ಕೊಳ್ಳೋಕೆ ನಾವು ವೃಕ್ಷಾಸನ ರೆಡಿ ಆಗೋಣ. ಸೊ ಒಂದ್ ಕಡೆ ಕೈ ಸಪೋರ್ಟ್ ತಗೊಳ್ಳಿ, ಇನ್ನೊಂದ್ ಕಡೆ ವೃಕ್ಷಾಸನ. ಸೊ ಅದಕ್ಕೆ ನಾವು ಯಾವಾಗ್ಲೂ ಬೇಸಿಕ್ ಇಂದ ಅಡ್ವಾನ್ಸ್ ಹೋಗೋದು, ಬಿಕಾಸ್ ಇದೆಲ್ಲ ಇಟ್ಸ್ ಇಂಟರ್ ರಿಲೇಟೆಡ್. ಇಲ್ಲಿ ಬ್ಯಾಲೆನ್ಸ್ ಬಂದಾದ್ಮೇಲೆ ಟೋಸ್ನ ಲಾಕ್ ಮಾಡಿ ಸೈಡ್ ವೇಸ್. ನಿಮ್ಮ ಸ್ವಂತ ನೇರ ಇರಬೇಕು, ಬೋತ್ ಸೈಡ್ ಇನ್ ದ ಸೇಮ್ ಪ್ಲೇನ್. ಅಂಡ್ ಉಸ್ತು ತಗೊಳ್ತಾ ಕಾಲ್ನ ಮೇಲೆತ್ಕೊಳ್ಳಿ. ಇದು ಕೈ ಬ್ಯಾಲೆನ್ಸ್ಗೆ ನೆಕ್ಸ್ಟ್ ಕೈ ಮೇಲೆ ಹೋಗುತ್ತೆ. ದೃಷ್ಟಿ ಒಂದೇ ಕಡೆ ಇರಲಿ, ನಿಮ್ಮ ದೃಷ್ಟಿ ಎಷ್ಟು ಒಂದೇ ಸ್ಪಾಟ್ ಅಲ್ಲಿ ಇರುತ್ತೋ ಅಷ್ಟು ನಿಮ್ಗೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಸೆಕೆಂಡ್ ಇನ್ನೊಂದ್ ಕಡೆ ಮಾಡೋಣ. ವೃಕ್ಷಾಸನ ಪೋಸ್ ಬನ್ನಿ. ಇಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಬಂದ ಆದ್ಮೇಲೆ ಕ್ಯಾಚ್ ಹೋಲ್ಡ್. ಬ್ಯಾಲೆನ್ಸ್ ತಪ್ತಾ ಇದೆ ಅಂತಂದ್ರೆ ನೀವು ಸಪೋರ್ಟ್ ತಗೊಳ್ತಾ ಟ್ರೈ ಮಾಡ್ಬೋದು, ಬಟ್ ಆದಷ್ಟು ವಿತೌಟ್ ಸಪೋರ್ಟ್ ಟ್ರೈ ಮಾಡ್ಕೊಳ್ಳಿ. ಓಪನ್ ದೃಷ್ಟಿ ಒಂದೇ ಕಡೆ. ಇದನ್ನ ಇವನ್ ಲೆಗ್ಸ್ ಕೂಡ ಅಷ್ಟೇ, ನೀವು ಬೇಕು ಅಂತಂದ್ರೆ ವಾಲ್ ಸಪೋರ್ಟ್ಗೆ ಈ ತರ ಹಿಡ್ಕೊಂಡು ಕಾಲ್ನ ಮೇಲೆ ರೈಸ್ ಮಾಡ್ಕೊಳ್ತಾ ಹೋಗ್ಬೋದು, ಬಟ್ ಇದು ವಿತ್ ಪ್ರಾಕ್ಟಿಸ್ ನಿಮ್ಗೆ ವಿತೌಟ್ ಸಪೋರ್ಟೇ ಇಂಪ್ರೂವ್ ಆಗತ್ತೆ. ಎಸ್, ಈಗ
ಸೆಕೆಂಡ್ ನಾವು ಕೈ ಮೇಲ್ ತಗೊಳ್ತೀವಿ, ಲಾಕ್ ಮಾಡ್ಕೊಳ್ಳಿ ಒಳಗಡೆಯಿಂದ ಹೊರಗಡೆ, ಫ್ರಮ್ ಇನ್ಸೈಡ್ ಔಟ್, ಹೀಲ್ಸ್ ಹತ್ರ ಲಾಕ್, ಓಪನ್, ಸ್ಟ್ರೆಚ್ 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 ಸ್ಟ್ರೆಚ್. ಇನ್ನೊಂದ್ ಕೈನ ಮೇಲ್ ತಗೊಳ್ಳಿ ಫೀಟ್ಗೆ, ಲಾಕ್ ಮಾಡ್ಕೊಳ್ಳಿ ಕಾಲ, ಆದಷ್ಟು ಸೆಂಟರ್ಗೆ ಕತ್ನ ಸೆಂಟರ್ ತಗೊಂಡ್ ಬನ್ನಿ. ನಿಮ್ಮ ಪಾದ ಏನಿದೆ ನಿಮ್ಮ ತಲೆ ಮೇಲೆ ಬರ್ಬೇಕು, ದೃಷ್ಟಿ ಒಂದೇ ಕಡೆ, ಇನ್ನೊಂದ್ ಕಡೆ, ಲಾಕ್ ಸ್ಟ್ರೆಚ್ ಅಪ್, ಟೋಸ್ಗೆ ಲಾಕ್, ನಿಮ್ಮ ಪಾದ ನೆತ್ತಿಯ ಮೇಲೆ ಲೈನ್ಗೆ ಬರಬೇಕು. ಓಕೆ, ಸೊ ಇದೇ ಸ್ಟ್ರೆಚಿಂಗ್ ಅಲ್ಲಿ ನಾವು ಹನುಮಾನಾಸನ ಸ್ಟ್ರೆಚಿಂಗ್ ಹೋಗೋಣ. ಸೊ ಫಸ್ಟ್ ವಾರ್ಮ್ ಅಪ್ ಮಾಡ್ಕೋಣ ಹನುಮಾನಾಸನಗೆ. ಏಕಪಾದಾಗ ಬನ್ನಿ. ಸೊ ಇಲ್ಲಿ ನೀವು ಸೊಂಟನ ಚೆನ್ನಾಗಿ ಕೆಳಗಡೆ ಪ್ರೆಸ್ ಮಾಡ್ಕೋಬೇಕು, ನಿಮ್ಮ ತೊಡೆ ನೆಲಕ್ಕೆ ಟಚ್ ಆಗ್ತಾ ಬರ್ಬೇಕು, ಅಷ್ಟು ಪ್ರೆಸ್ಸಿಂಗ್ ನಿಮ್ಗೆ ಸಿಗ್ಬೇಕು. ಪ್ರೆಸ್ ಡೌನ್, ಪ್ರೆಸ್ ಡೌನ್, ಆದಷ್ಟು ಪ್ರೆಸ್ ಡೌನ್. ಇನ್ನೊಂದ್ ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನ ಹಿಪೋಪನಸ್ ಆಸನ ಅಂತಾನು ಕರಿತೀವಿ. ಚೆನ್ನಾಗಿ ಪ್ರೆಸ್ ಪ್ರೆಸ್ ಅಂತಾನ ಪ್ರೆಸ್ ಮಾಡ್ತಾ ಇರಿ ಕೆಳಗಡೆಗೆ. ಗುಡ್, ಇದರಲ್ಲಿ ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲಿದ್ದೀರ ಪಾದನ ಮುಂದೆ ತಗೊಂಡ ಇಲ್ಲು ತಿರ್ಗಾ ಸೇಮ್ ಪ್ರೆಸ್ಸಿಂಗ್ ಕೊಡಿ, ಕೈ ಸಪೋರ್ಟ್ ಕೊಡಿ, ಸ್ವಲ್ಪ ಕೈ ಸಪೋರ್ಟ್ ತಗೊಳ್ತಾ ಪ್ರೆಸ್ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬನ್ನಿ ಸಂತಾನ ಕೆಳಗಡೆಗೆ. ಹಾಗೆ ಯಾರಿಗೆ ಎಷ್ಟಾಗತ್ತೋ ಅಷ್ಟು ಪಾದನ ಇನ್ನ ಮುಂದೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ವಾಕ್ ವಾಕ್ ವಾಕ್, ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟವರೆಗೂ ಆಗ್ಬೇಕು. ಇನ್ನ ಇದಕ್ಕಿಂತ ಜಾಸ್ತಿ ಯಾರು ಸ್ಟ್ರೆಚಿಂಗ್ ಆಗತ್ತೋ ಅವರು ಸ್ಟ್ರೆಚ್ ಮಾಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಯೂಶಲಿ ನೀವು ಸೈಡ್ ಬಂದ್ಬಿಡ್ತೀರಾ, ನೋ ಸೆಂಟರ್ ಬರ್ಬೇಕು. ಅಗೇನ್ ಹಿಪ್ ಲೈನ್ ನಿಮ್ಮ ಸೊಂಟದ ಲೈನ್ ಸ್ಟ್ರೇಟ್ ಆಗಿರ್ಬೇಕು. ಅಲೈನ್ಮೆಂಟ್ ಆಸನಗಳಲ್ಲಿ ಬಹಳ ಮುಖ್ಯ, ಅಲೈನ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಸೆಂಟ್ ಕೈ ನಮಸ್ಕಾರ ಸ್ತಿಗ್ ಮೇಲೆ ತಗೊಂಡ್ ಬನ್ನಿ. ಇದೇ ಮಧ್ಯ ಅಂಜಲಿ ಮುದ್ರಾ ಅಂತಾನು ಕರಿತೀವಿ ನಾವ್ ಇದ್ನ. ಗುಡ್, ವಾಪಸ್ ಬನ್ನಿ. ಇನ್ನೊಂದ್ಸರಿ ಟ್ರೈ ಮಾಡೋಣ. ಏಕಪಾದ, ಏಕಪಾದಕ್ ಬಂದು ಸೊಂಟನ ಕೆಳಗಡೆ ಪ್ರೆಸ್ ಮಾಡ್ಕೊಳ್ತಾ ಪಾದನ ಮುಂದೆ ಸ್ಟ್ರೆಚ್, ಕೈ ಸಪೋರ್ಟ್ ತಗೊಳ್ತಾ ಪಾದನ ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಪ್ರೆಸ್ ಡೌನ್, ಪ್ರೆಸ್ ಪ್ರೆಸ್ ಪ್ರೆಸ್. ಎಸ್, ನೆಕ್ಸ್ಟ್ ಕಾಲ ಫುಲ್ ಮುಂದಕ್ಕೆ ಸ್ಟ್ರೆಚ್ ಮಾಡೋಣ. ಯಾರಿಗೆ ಎಷ್ಟಾಗತ್ತೋ ಅಷ್ಟು, ಓವರ್ ಸ್ಟ್ರೆಚಿಂಗ್ ಯಾವತ್ತೂ ಮಾಡಬಾರ್ದು, ಬಾಡಿನ ಓವರ್ ಆಗಿ ಪುಷ್ ಮಾಡಬಾರ್ದು. ವಿತ್ ಪ್ರಾಕ್ಟಿಸ್ ಬರುತ್ತೆ, ಸ್ವಲ್ಪ ಕಷ್ಟ ಅನ್ಸುತ್ತೆ, ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಸೊಂಟ ನೀರ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ದು ಕೈಗಳನ್ನ ಮೇಲ್ ತಗೊಂಡ್ ಬನ್ನಿ. ನಮಸ್ಕಾರ ಸ್ಥಿತಿ, ಹಿಂದೆ ಪಾದ ಇನ್ವರ್ಡ್ ಆಗಿರ್ಲಿ, ಉಸಿರಾಡ್ತಾ ಇರಿ. ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಏಕಪಾದ ರಾಜ ಕಪೋತಾಸನ ಅಂತೀವಿ. ಸೊ ಇದು ಸ್ಟ್ರೆಚಿಂಗ್ ಅಲ್ಲೂ ಇಟ್ ಇಸ್ ವೆರಿ ಗುಡ್. ಸೇಮ್ ನೀವು ಏಕಪಾದಾಸನ ಬನ್ನಿ, ಅಂಡ್ ಪಾದನ ಸೈಡ್ಗೆ ತಗೊಳ್ತಾ ಮಂಡಿನ ಕೆಳಗಡೆ ಕೂರ್ತಿ, ಈ ತರ ಬರ್ತೀರಾ. ಇನ್ನಷ್ಟು ಹಿಂದೆ ಫುಲ್ ಸ್ಟ್ರೆಚ್ ಆಗ್ಬೇಕು, ಹಿಂದಿನ ಕಾಲ ಆದಷ್ಟು ಹಿಂದೆ ಹೋಗಿ. ಇಲ್ಲಿ ಅಗೇನ್ ಸೊಂಟ ನೀರ, ಹಿಪ್ಸ್ ನೀರ, ಮಂಡಿ ಆದಷ್ಟು ನಿಮ್ಮ ದೇಹದ ಸೆಂಟರ್ ಬರ್ಲಿ, ಪಾದ ತುಂಬಾ ಒಳಗೆ ಸೇರಿಸ್ಕೊಬೇಡಿ, ಸ್ವಲ್ಪ ಆಚೆ ಇರಿ. ಕೈಗಳು ಮೇಲಕ್ಕೆ ಸ್ಟ್ರೆಚ್, ಅಂಡ್ ಮುಂದಕ್ಕೆ ಬೆಂಡ್. ತಲೆ ಚಿಲ್ ನೆಲದ ಮೇಲೆ ಕೂರ್ಸಕ್ ಟ್ರೈ ಮಾಡಿ. ಆರಾಮಾಗಿ ಉಸಿರಾಡಿ. ಇದು ತುಂಬಾ ಈಸಿ ಮಾಡೋದು, ಸಯಾಟಿಕ ಇರೋರ್ಗೆ ಇದು ಒಳ್ಳೇದು. ಓಕೆ, ಇದ್ರ ಸೆಕೆಂಡ್ ಸ್ಟೆಪ್ ನಾವೇನ್ ಮಾಡ್ತೀವಿ, ಬ್ಯಾಕ್ ಬೆಂಡಿಂಗ್ ಹೋಗೋಣ. ಕೈನ
ಸ್ವಲ್ಪ ಹಿಂದಕ್ಕೆ ವಾಕ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಬೆನ್ನ ಶೋಲ್ಡರ್ ನ ಹಿಂದಕ್ಕೆ ಡ್ರಾಪ್ ಮಾಡ್ತಾ ಬನ್ನಿ ಕತ್ ಹಿಂದೆ ಅಲ್ಲೇ ದೂಸ್ರಾಡಿ ಪಾದ ನೇರವಾಗಿರ್ಲಿ ಈಕ್ವಲ್ ಆಗಿ ಬೆಂಡ್ ಆಗಿ ಒಂದ್ ಸೈಡ್ ಜಾಸ್ತಿ ಬೆಂಡ್ ಆಗ್ಬಾರ್ದು ಗುಡ್ ನಾವೀಗ ಕಾಲ್ ಸ್ವಿಚ್ ಮಾಡೋಣ ಇನ್ನೊಂದ್ ಕಾಲ್ ಮುಂದೆ ತಗೊಂಡ್ ಬನ್ನಿ ಮಂಡಿನ ಕೆಳಗಡೆ ಕೂರ್ಸಿ ಪಾದ ಔಟ್ವರ್ಡ್ ಇರ್ಲಿ ಸೊ ಫಸ್ಟ್ ಫಾರ್ವರ್ಡ್ ಬೆಂಡಿಂಗ್ ಕೈ ಮೇಲೆ ಮುಂದಕ್ಕೆ ಬೆಂಡ್ ಆದ್ರೆ ನಿಮ್ಮ ಹಣೆ ನೆಲದ ಮೇಲೆ ಕೂರ್ಸಿ ಇಲ್ಲಾಂದ್ರೆ ನಿಮ್ಮ ಚಿನ್ನನ ಮಂಡಿ ಮೇಲೆ ಕೂರಿಸ್ಬೋದು ನಿಮ್ಗೆ ಎಲ್ಲಾಗತ್ತೋ ಅಲ್ಲಿ ಇವಾಗ ಬ್ಯಾಕ್ ಬೆಂಡಿಂಗ್ ಹೋಗೋಣ ಕೈನ ಹಿಂದಕ್ಕೆ ವಾಕ್ ಮಾಡ್ಕೊಳ್ಳಿ ಅಂಡ್ ಬೆಂಡ್ ಎಷ್ಟಾಗುತ್ತೋ ಅಷ್ಟು ಮುಖನ ಆರಾಮಾಗಿ ಇಟ್ಕೊಂಡು ಮಾಡ್ತಾ ಇರಿ ಫೇಶಿಯಲ್ ಮಸಲ್ಸ್ ಟೈಟ್ ಆಗ್ಬೇಡ ಕೀಪ್ ಇಟ್ ಲೂಸ್ ಅಂಡ್ ಫ್ರೀ ಈಗ ಎರಡೂ ಕಾಲಲ್ಲಿ ರಾಜಕಪೋತಾಸನಾಗ ಹೋಗೋಣ ಭುಜಂಗಾಸನ ಪೊಸಿಷನ್ ಬನ್ನಿ ಇಲ್ಲಿ ಬಂದಾದ್ಮೇಲೆ ನಿಮ್ಮ ಎರಡು ಮಂಡಿನ ಬೆಂಡ್ ಮಾಡ್ಕೊಳ್ಳಿ ಸೊ ಫಸ್ಟ್ ಆಂಗಲ್ ಆದಷ್ಟು ನಿಮ್ಮ ಹೀಲ್ಸ್ ಮತ್ತೆ ನಿಮ್ಮ ನೀಸ್ ಒಟ್ಟಿಗೆ ಇಟ್ಕೊಂಡು ಟ್ರೈ ಮಾಡಿ ಇದು ಕಷ್ಟ ಆಯ್ತು ಅಂತಂದ್ರೆ ಕಾಲ್ ಮಧ್ಯ ಸ್ವಲ್ಪ ಗ್ಯಾಪ್ ಕೊಡಿ ಬಟ್ ಫಸ್ಟ್ ಹತ್ರ ಇಟ್ಕೊಂಡೆ ಟ್ರೈ ಮಾಡಿ ಈ ಪೊಸಿಷನ್ ಅಲ್ಲಿ ಇರ್ತೀರಾ ಸ್ವಲ್ಪ ಎಲ್ಬಸ್ ನ ಬೆಂಡ್ ಮಾಡಿ ಶೋಲ್ಡರ್ಸ್ ನ ಅಗ್ಲ ಮಾಡಿ ಹಿಂದಕ್ಕೆ ಬೆಂಡ್ ನಿಮ್ಮ ಪಾದನ ನಿಮ್ಮ ನೆತ್ತಿ ಮೇಲೆ ಕೂರ್ಸಕ್ಕೆ ಟ್ರೈ ಮಾಡ್ಬೇಕು ಯಾರಿಗೆ ಆಗತ್ತೋ ಅವರು ಹೀಲ್ಸ್ ನ ನಿಮ್ಮ ನೀಸ್ ನ ಜೋಡಿಸ್ಕೊಂಡು ಟ್ರೈ ಮಾಡಿ ಉಸಿರಾಡ್ತಾ ಇರಿ ಬಾಲಾಸನ ರಿಲ್ಯಾಕ್ಸ್ ಮಾಡೋಣ ಸೊ ಇದು ಬ್ಯಾಕ್ ಬೆಂಡಿಂಗ್ ಆಗುತ್ತೆ ಸೊ ಅದಕ್ಕೆ ನಾವು ಫ್ರಂಟ್ ಬೆಂಡಿಂಗ್ ಮಾಡಿಕೊಂಡು ನಮ್ಮ ಸ್ಪೈನ್ಗೆ ರಿಲ್ಯಾಕ್ಸೇಷನ್ ಕೊಡ್ತೀವಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅದನ್ನ ನೀವು ನೋಟಿಸ್ ಮಾಡ್ಕೋಬಹುದು ಇವತ್ತು ಇವತ್ತಿನ ಆಂಗಲ್ ನಾಪಕ ಇಟ್ಕೊಳ್ಳಿ ನಾವು ಇನ್ನೊಂದ್ಸತಿ ಮಾಡೋಣ ರಾಜಕಪೋತಾಸನ ಮತ್ತು ಭುಜಂಗಾಸನ ಬನ್ನಿ ಭುಜಂಗಾಸನದಿಂದ ಮಂಡಿನ ಬೆಂಡ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಮ ಮಂಡಿ ಆಂಗಲ್ ಹೇಗಿದೆ 90 degrees ಅಲ್ಲಿ ಇದೆಯಾ ಬಿಯಾಂಡ್ 90 ಇದೆಯಾ ಅಕ್ಯೂಟ್ ಅಲ್ಲಿ ಇದೆಯಾ ನೋಡ್ಕೊಳ್ಳಿ ಅಂಡ್ ಕತ್ನ ಹಿಂದಕ್ಕೆ ಹಾಕ್ತಾ ಸೊಂಟನ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಪಾದನ ನೆತ್ತಿ ಮೇಲೆ ಕೂರ್ಸಿ ಬಾಲಾಸನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ತಿರ್ಗಾ ಸೊ ಆಂಗಲ್ ನಾಪಕ ಇಟ್ಕೊಳ್ಳಿ ಒಂದ್ ವಾರದಲ್ಲೇ ನಿಮ್ಗೆ ಆಲ್ಮೋಸ್ಟ್ 20% ಇಂಪ್ರೂವ್ಮೆಂಟ್ ಸಿಗತ್ತೆ ಮೇಲ್ ಬನ್ನಿ ಓಕೆ ಇವಾಗ ಉಷ್ಟ್ರಾಸನ ನೆಕ್ಸ್ಟ್ ಬ್ಯಾಕ್ ಬೆಂಡಿಂಗ್ ಇದು ಬೇಸಿಕ್ ಅಂಡ್ ಅಡ್ವಾನ್ಸ್ ಲೆವೆಲ್ ಬರುತ್ತೆ ಸೊ ಫಸ್ಟ್ ನಾವು ಬೇಸಿಕ್ ಲೆವೆಲ್ ಹಾಫ್ ಉಷ್ಟ್ರಾಸನ ಇಂದ ಹೋಗೋಣ ಕೈಗಳನ್ನ ಸೊಂಟದ ಮೇಲೆ ತಗೊಳ್ಳಿ ಸೇಮ್ ಬ್ಯಾಕ್ ಬೆಂಡಿಂಗ್ ಸೊಂಟನ ಮುಂದಕ್ಕೆ ಪುಷ್ ಮಾಡ್ತಾ ಹಿಂದಕ್ಕೆ ಬೆಂಡ್ ಆಗ್ಬೇಕು ಇದು ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಹಂಚ್ ಬ್ಯಾಕ್ ಇರುತ್ತೆ ನೋಡಿ ಎಸ್ಪೆಷಲಿ ಯಾರು ತುಂಬಾ ಟಾಲ್ ಆಗಿರ್ತಾರೆ ಅವ್ರಿಗೆ ಆಟೋಮೆಟಿಕಲಿ ಸ್ವಲ್ಪ ಹಂಚಿಂಗ್ ಶುರು ಆಗ್ತಾ ಇರುತ್ತೆ ಅಂತವ್ರ ಇದು ಮಾಡ್ಕೊಂಡು ಹಂಚಿಂಗ್ ಹೋಗುತ್ತೆ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್ ಸ್ಟೇ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗೋಣ ಸೊ ಇದು ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ಆಸ್ಮಾ ಪೇಷಂಟ್ಸ್ ಕೂಡ ಇದು ತುಂಬಾ
ಒಳ್ಳೇದು, ಹೆಲ್ಪ್ ಮಾಡುತ್ತೆ. ಈವನ್ ಥೈರಾಯ್ಡ್, ನೀವು ನೆಕ್ಸ್ಟ್ ಸ್ಟ್ರೆಚಿಂಗ್ ಏನೇ ಮಾಡಿದ್ರು ಥೈರಾಯ್ಡ್ಗೆ ಒಳ್ಳೇದು, ಇದು ಥೈರಾಯ್ಡ್ ಕೂಡ ವರ್ಕ್ ಆಗುತ್ತೆ. ಹಿಂದಕ್ಕೆ ಬೆಂಡ್, ಕತ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೋಬೇಕು. ಶೋಲ್ಡರ್ಸ್ ಅಗ್ಲ ಆಗತ್ತೆ, ಎದೆ ಅಗ್ಲ ಆಗತ್ತೆ, ಬೆನ್ನು ಹಿಂದಕ್ಕೆ ಸ್ಟ್ರೆಚ್ ಆಗ್ತಾ ಬರಬೇಕು. ಓಕೆ, ಸೊ ಫುಲ್ ಸ್ಟ್ರಾಸ್ನ ಇಲ್ಲೂ ಅಷ್ಟೇ, ಮಂಡಿ ಮತ್ತೆ ಪಾದ ಒಟ್ಟಿಗೆ ಇರ್ಲಿ. ಸೆಕೆಂಡ್ ಆಂಗಲ್ ಕಷ್ಟ ಆಯ್ತು ಅಂದಾಗ ನಾವ್ ಗ್ಯಾಪ್ ಕೊಡೋಣ. ಕೈಗಳ ಮುಂದೆ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹೀಟ್ ರೈಟ್ ಹ್ಯಾಂಡ್ ರೈಟ್ ಹೀಟ್. ಇಲ್ಲಿ ಬಂದಾದ್ಮೇಲೆ ಯೂಶಲಿ ಹೀಗಿರ್ತೀರ, ಸೊಂಟ ಮುಂದಕ್ಕೆ ಅಂತ ಕತ್ನ ಹಿಂದೆ. ಇನ್ನು ಅಷ್ಟೇ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಮ ಹಸ್ತ ಕರೆಕ್ಟ್ ಆಗಿ ಶೋಲ್ಡರ್ಸ್ ಕೆಳಗಡೆ ಬರಬೇಕು. ಇದನ್ನೇ ನಾವು ಅಲೈನ್ಮೆಂಟ್ ಅಂತ ಕರೆಯೋದು. ನಮ್ಮ ಹಿಪ್ಸ್ ಏನಿದೆ ಅದು ಮಂಡಿ ಕೆಳಗಡೆ ಬರುತ್ತೆ, ನಮ್ಮ ಹಸ್ತ ಏನಿದೆ ಅದು ಶೋಲ್ಡರ್ ಕೆಳಗಡೆ ಬರುತ್ತೆ. ಕರೆಕ್ಟ್ ಆಂಗಲ್ ಅಲೈನ್ಡ್ ಆಸನ ಅಂತ ನಾವು ಕರಿತೀವಿ. ಈವನ್ ಕಾಂಪಿಟೇಷನ್ಸ್ ಜಜಿಂಗ್ ಕೂಡ ಹೀಗೆ ಆಗೋದು. ಬ್ಯಾಲೆನ್ಸ್ ಹೇಗೆ ಹೋಗುತ್ತೆ ಅಂದ್ರೆ ಯೂಶಲಿ ವಿಲ್ ಡೂ ದಿಸ್, ಹೀಗೆ ಹೊಟ್ಟೋಗ್ತೀವಿ. ಸೊ ನೋಡಿ, ಆಗ ಹಿಪ್ ಹೀಲ್ ನಿಮ್ಮ ಮಂಡಿ ಕೆಳಗಡೆ ಬರಲ್ಲ, ಮುಂದಕ್ಕೆ ಪುಷ್ ಮಾಡಿದಾಗ ಬರುತ್ತೆ, ಅದು ಆವಾಗ ಕರೆಕ್ಟ್ ಅಲೈನ್ಮೆಂಟ್ ಆಗುತ್ತೆ. ಈಗ ಇದು ಯಾರಿಗೆ ಕಷ್ಟ ಆಯ್ತೋ ಅವರು ಪಾದ ಮತ್ತೆ ಮಂಡಿ ಮಧ್ಯ ಗ್ಯಾಪ್ ಕೊಡಿ, ಗ್ಯಾಪ್ ಕೊಟ್ಬಿಟ್ಟು ಟ್ರೈ ಮಾಡಿ. ಅಗೇನ್ ಪ್ಯಾರಲಲ್ ಗ್ಯಾಪ್ ತಗೊಳ್ಳಿ, ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇದು ತುಂಬಾ ಕಷ್ಟ ಆಗ್ತಾ ಇದೆ ಅಂತಂದ್ರೆ ನೀವು ಟೋಸ್ ಮೇಲೆ ಹೀಗೆ ಬರ್ಬೋದು, ಇಲ್ಲ ಅಂದ್ರೆ ಕೀಪ್ ಇಟ್ ಫ್ಲಾಟ್, ಆದಷ್ಟು ಫ್ಲಾಟ್ ಆಗಿಡಕ್ಕೆ ಟ್ರೈ ಮಾಡಿ. ಆರಾಮಾಗಲ್ಲೇ ಉಸ್ತಾಡಿ, ಸ್ವಲ್ಪ ಮುಂದಕ್ಕೆ ಪುಷ್ ಮಾಡ್ತಾ ಇರಿ. ಶಶಂಕಾಸನ ಟೂಗೆ ಹೋಗೋಣ. ಸೊ ಇದು ನಾವು ಬ್ಯಾಕ್ ಬೆಂಡಿಂಗ್ ಮಾಡ್ಕೊಂಡು ಫಾರ್ವರ್ಡ್ ಬೆಂಡಿಂಗ್ ಮಾಡೋಣ. ಅಗೇನ್ ಪಾದ ಮಂಡಿ ಜೋಡಿಸಿ ಲಾಕ್ ಮಾಡ್ಕೊಳ್ಳಿ, ಕತ್ನ ಒಳಗಡೆ ಸೇರ್ತಿ. ನಿಮ್ಮ ಹಣೆ ಆದಷ್ಟು ನಿಮ್ಮ ಮಂಡಿಗೆ ಕ್ಲೋಸ್ ಆಗಿರ್ಲಿ, ಉಸಿರು ತಗೊಳ್ತಾ ಹೆಪ್ಪ ಮೇಲೆತ್ತಿ. ನೆಕ್ಸ್ಟ್ ತಿರ್ಗಾ ಟ್ವಿಸ್ಟಿಂಗ್ಗೆ ಹೋಗೋಣ. ಈಸಿ ಟ್ವಿಸ್ಟಿಂಗ್ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಟ್ವಿಸ್ಟಿಂಗ್ ಹೋಗೋಣ. ಕಾಲ ಮುಂದೆ ಚಾಚ್ಕೊಳ್ಳಿ, ಫಸ್ಟು ವಕ್ರಾಸನಾಗೆ ಬರೋಣ. ನಿಮ್ಮ ರೈಟ್ ಮಂಡಿನ ಬೆಂಡ್ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡ್ ಹಿಂದೆ ತಗೊಳ್ಳಿ, ಲೆಫ್ಟ್ ಹ್ಯಾಂಡ್ ಮಂಡಿ ಸುತ್ತ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಾಗತ್ತೋ ಅಲ್ಲಿ ಹೀಲ್, ನಿಮ್ಮ ಇನ್ನೊಂದ್ ಸೈಡ್ ಹೀಲ್ ಸಾರಿ ನೀ ಅಥವಾ ನಿಮ್ಮ ಟೋ ಲಾಕ್ ಮಾಡ್ಕೊಳ್ಳಿ. ಸೊಂಟನ ತನ್ನ ತಿರುಗಿಸ್ಕೋಬೇಕು, ಫುಲ್ ಸ್ಟ್ರೆಚಿಂಗ್ ಕೊಡಿ. ಶೋಲ್ಡರ್ ನಿಮ್ಮ ರೈಟ್ ಶೋಲ್ಡರ್ ಹಿಂದೆ ಹೋಗ್ಲಿ, ನಿಮ್ಮ ಚಿನ್ ಶೋಲ್ಡರ್ ಲೆವೆಲ್ಗೆ ಬರ್ರಿ. ಸೊ ನಿಮ್ಗೆ ಈ ಟ್ವಿಸ್ಟಿಂಗ್ ಬಂದಾಗ ನೆಕ್ಸ್ಟ್ ನಾವು ಟ್ವಿಸ್ಟಿಂಗ್ ಅಡ್ವಾನ್ಸ್ ಟ್ವಿಸ್ಟಿಂಗ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಈಗ ಪಾದನ ಇನ್ನೊಂದ್ ಕಡೆ ತಗೊಂಡ್ ಬನ್ನಿ. ತಿರ್ಗಾ ಫಸ್ಟ್ ಸೊಂಟನ ಚೆನ್ನಾಗಿ ಆಸೆಗೆ ತಿರುಗಿಸ್ಕೋಬೇಕು, ಫುಲ್ ಸೊಂಟನ ಆಸೆ ತಗೊಳ್ತಾ ಬನ್ನಿ. ಪ್ರೆಸ್ ಮಾಡಿ ಎಲ್ಬೋ ತಗೊಂಡು ಮಂಡಿಯಿಂದ ಪ್ರೆಸ್ ಮಾಡಿ, ಪ್ರೆಸ್ ಪ್ರೆಸ್ ಪ್ರೆಸ್. ತಿರ್ಗಾ ಲಾಕ್, ನಿಮ್ಮ ನೀ ಅಥವಾ ಪಾದ ಲಾಕ್ ಮಾಡ್ಕೊಳ್ಳಿ, ಕತ್ತಿರುಗಿಸಿ ಸೊಳ್ಳೆ ತಿರುಗಿಸಿ ಅಲ್ಲೇ ಉಸಾಡ್ತಾ ಬನ್ನಿ. ಕೈನ ರಿಲೀಸ್ ಮಾಡ್ಕೊಳ್ಳಿ, ಅರ್ಧ ಮತ್ಸ್ಯೇಂದ್ರಾಸನಾಗೆ ಹೋಗೋಣ. ಸೊ ಈಗ ನಿಮ್ಮ ರೈಟ್ ಕಾಲ್ ಹಾಗೆ ಇರಲಿ, ಲೆಫ್ಟ್ ಕಾಲ್ ಮಂಡಿನ ಬೆಂಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈ ಆಂಗಲ್ ಅಲ್ಲಿ ನೀವು ನಿಮ್ಮ ಪಾದನ ನಿಮ್ಮ ನೀ ಲೆವೆಲ್ಗೆ ತಗೊಂಡ್ ಬರ್ತೀರಾ. ಇದು ಸ್ವಲ್ಪ ಕಷ್ಟ ಆಗತ್ತೆ, ಆದವರು ಹೀಗೆ ಮಾಡಿ, ಆಗದವರು ಸ್ವಲ್ಪ ಬೇಕಾದ್ರೆ ಮುಂದೆ ಇಟ್ಕೊಳ್ಳಿ, ಬಟ್ ವಿತ್ ಪ್ರಾಕ್ಟೀಸ್ ಹಿಂದೆ ಹೋಗ್ಬೇಕು. ಸೇಮ್ ಟ್ವಿಸ್ಟಿಂಗ್ ಕೊಡ್ತೀವಿ, ಲಾಕ್ ಮಾಡ್ಕೊಳ್ಳಿ, ಕೈ ಸದ್ಯಕ್ಕೆ ಕೆಳಗಡೆನೆ ಇರಲಿ, ಆಮೇಲೆ ನೀವು ಕೈನ ತಗೊಂಡು ಸೈಡ್ ವೇ ಸುತ್ತ ಲಾಕ್ ಮಾಡ್ಕೋಬಹುದು.
ಸಣ್ಣ ಸೊಂಟ ಅಂತರಿಸಿ ಶೋಲ್ಡರ್ ಹಿಂದೆ ಹೋಗ್ತಾ ಇರ್ಲಿ, ಕತ್ ಹಿಂದೆ ಹೋಗ್ತಾ ಇರ್ಲಿ. ಸೊ ಟ್ವಿಸ್ಟಿಂಗ್, ಹೊಟ್ಟೆ ಟ್ವಿಸ್ಟಿಂಗ್ ಆಸನಾಸ್ ಎಲ್ಲ ಪ್ಯಾನ್ಕ್ರಿಯಾ ಚೆನ್ನಾಗಿ ವರ್ಕ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಯಾಬಿಟೀಸ್ ಪೇಷಂಟ್ಸ್ಗೆ ತುಂಬಾ ಒಳ್ಳೇದು. ಇನ್ನೊಂದು ಕಡೆ ಟ್ರೈ ಮಾಡೋಣ. ಮತ್ತು ವಕ್ರಾಸನ ಪೊಸಿಷನ್. ಸೊ ನಿಮ್ಮ ಲೆಫ್ಟ್ ನೀ ಬೆಂಡ್ ಮಾಡ್ಕೊಂಡಿದ್ದೀರಾ, ಲೆಫ್ಟ್ ಹ್ಯಾಂಡ್ ಹಿಂದೆ ತಗೊಳ್ತೀರಾ, ರೈಟ್ ಹ್ಯಾಂಡ್ನ ಲೆಫ್ಟ್ ನೀ ಸುತ್ತ ಟ್ವಿಸ್ಟ್ ಮಾಡಿ ಲಾಕ್. ಕತ್ತನ್ನ ಚೆನ್ನಾಗಿ ತಿರುಗಿಸಿ ಅಲ್ಲೇ ಉಸಿರಾಡ್ತಾ ಇರಿ. ಸೊ ಇಲ್ಲೂ ಅಷ್ಟೇ, ಬೆನ್ನು ಗೂನಾಗಬಾರ್ದು, ಬೆನ್ನು ನೇರ ಇರಬೇಕು, ಕತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಪಾದನ ಇನ್ನೊಂದು ಕಡೆ ಮಂಡಿ ಈ ಕಡೆ ಪಕ್ಕ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ ಚೆನ್ನಾಗಿ ಸೊಂಟನ ತಿರುಗಿಸ್ಕೊಳ್ಳಿ. ಪಾದ ಇಲ್ಲ ಮಂಡಿ, ಏನ್ ಸಿಗತ್ತೋ ಅದು ಲಾಕ್ ಮಾಡ್ಕೊಳ್ಳಿ. ಸೊಂಟ ತಿರುಗಿಸಿ, ಕತ್ತನ್ನ ಚೆನ್ನಾಗಿ ತಿರುಗಿಸಿ, ಶೋಲ್ಡರ್ ಓಪನ್ ಮಾಡ್ಕೊಳ್ಳಿ. ಎರಡು ಶೋಲ್ಡರ್ ಒಂದೇ ಲೈನ್ ಅಲ್ಲಿ ಬರ್ಬೇಕು. ಈಗ ಅರ್ಧಮಶ್ಚೇಂದ್ರಾಸನಾಗಿ ಹೋಗೋಣ. ಈ ಕಡೆ ಕಾಲ್ ಮಂಡಿನ ಬೆಂಡ್ ಮಾಡ್ಕೊ, ಸೊಂಟನ ತಿರುಗಿಸ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಅಗೇನ್ ನಾನು ಹೇಳದ್ನಲ್ಲ, ಹಸ್ತನ ಸ್ಟಾರ್ಟಿಂಗ್ ಕೆಳಗಡೆ ಇಟ್ಕೊಳ್ಳಿ, ಆಮೇಲೆ ಸುತ್ತ ಲಾಕ್ ಮಾಡ್ಕೋಬೋದು. ಕಾಲ ಮುಂದೆ ಸಚಾತ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪದ್ಮಾಸನ ಇಂದ ಬದ್ಧ ಪದ್ಮಾಸನ ಮತ್ತೆ ಉಚಿತ ಪದ್ಮಾಸನಗೆ ಹೋಗೋಣ. ಸೊ ಫಸ್ಟ್ ಬೇಸಿಕ್ ಪದ್ಮಾಸನ. ಮಂಡಿನ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. 10 ಬ್ರೀದಿಂಗ್, ಕಣ್ ಮುಚ್ಕೊಂಡು ಅಲ್ಲೇ ಉಸಿರಾಡ. ಕೈಗಳನ್ನ ಮುದ್ರಾ, ಯಾವ ಮುದ್ರಾ ಬೇಕೋ ನೀವು ಆ ಮುದ್ರಾದಲ್ಲಿ ತಗೋಬಹುದು. ಆರಾಮಾಗಿ ಕಣ್ ಮುಚ್ಕೊಳ್ಳಿ. ನೆಕ್ಸ್ಟ್ ಬದ್ಧ ಪದ್ಮಾಸನ ಲಾಕ್ ಮಾಡ್ಕೊಳ್ಳೋದು. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮಂಡಿನ ಆದಷ್ಟು ಒಂದಕ್ಕೊಂದು ಹತ್ರ ತಗೊಂಡ್ ಬರಬೇಕು. ಸೊ ಅವಾಗ ಪಾದ ಓಪನ್ ಅಪ್ ಆಗುತ್ತೆ. ಎಷ್ಟು ಹತ್ರ ತಗೊಂಡ್ ಬರ್ತೀರೋ ಅಷ್ಟು ಒಳ್ಳೇದು. ಲೆಫ್ಟ್ ಹ್ಯಾಂಡ್ನ ಸುತ್ತ ತಗೊಂಡು ನಿಮ್ಮ ಪಾದಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇನ್ ಟ್ವಿಸ್ಟಿಂಗ್ ಹೋಗೋಣ, ಚೆನ್ನಾಗಿ ಟ್ವಿಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದ್ ಕಡೆ ಟ್ವಿಸ್ಟ್ ಲಾಕ್. ಎರಡು ಕಡೆ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಫೀಟ್, ರೈಟ್ ಹ್ಯಾಂಡ್ ರೈಟ್ ಫೀಟ್, ಲಾಕ್ ಬರಬೇಕು. ಸೊ ಇದು ಅಷ್ಟೇ ಹಂಚ್ ಬ್ಯಾಕ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಪನ್ ಅಪ್ ಬದ್ಧ ಪದ್ಮಾಸನ ಅಲ್ಲೇ ಉಚ್ಚಾಡ್ತಾ ಬನ್ನಿ. ಮುಖದಲ್ಲಿ ಸ್ವಲ್ಪ ನಗು ಮುಖ ಇರಲಿ, ಫೇಶಿಯಲ್ ಮಸಲ್ಸ್ ಆರಾಮಾಗಿ ಇಟ್ಕೊಳ್ಳಿ. ಯೋಗನ ಎಂಜಾಯ್ ಮಾಡ್ತಾ ಮಾಡಬೇಕು, ಕಷ್ಟ ಪಟ್ಕೊಂಡು ಮಾಡಬಾರ್ದು. ಸರಿ, ಈಗ ಸ್ವಿಚ್ ಮಾಡ್ಕೊಳ್ಳೋಣ ಕಾಲ್ನ. ತುಂಬಾ ಮಂಡಿ ಪೇನ್ ಇರೋರು ಈ ಆಸನನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ಬರೀ ಸಿಂಗಲ್ ಸೈಡ್ ಮಾಡ್ಕೊಳ್ಳಿ. ಮುದ್ರಾಗ್ ತಗೊಂಡ್ ಬಂದು ಕಣ್ಗಳನ್ನ ಮುಚ್ಕೊಳ್ಳಿ, ಆರಾಮಾಗಿ ಉಚ್ಚಾಡಿ. ಈಗ
ಮಂಡಿನ ಆದಷ್ಟು ಹತ್ರ ತಗೊಂಡ್ ಬನ್ನಿ. ಲಾಕ್. ದೆನ್ ನೇರ ಲಾಕ್ ಆದ್ಮೇಲೆ ದೃಷ್ಟಿ ನೇರ ಇರ್ಲಿ. ಓಪನ್ ಅಪ್, ಓಪನ್ ಅಪ್. ದೆನ್ ಚೆನ್ನಾಗಿ ಅಗ್ಲ ಮಾಡ್ಕೊಳ್ತಾ ಬರ್ಬೇಕು. ಕಾಲ ಮುಂದೆ ಸ್ವಿಚ್ ಆಫ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಉತ್ತಿತ ಲಿಫ್ಟೆಡ್ ಪದ್ಮಾಸನದಲ್ಲಿ ನಾವು ಪದ್ಮಾಸನ ಮೇಲಕ್ಕೆ ಎತ್ತೀವಿ. ಉತ್ತಿತ ಪದ್ಮಾಸನ, ತಿರ್ಗ ಪದ್ಮಾಸನ ಲಾಕ್ ಮಾಡ್ಕೊಳ್ಳಿ. ಹ್ಯಾಂಡ್ ಬ್ಯಾಲೆನ್ಸ್ ಬರುತ್ತೆ. ಕೈನ ಆದಷ್ಟು ದೇಹದ ಪಕ್ಕ ಇಟ್ಕೊಳ್ಳಿ. ಆ್ಯಂಡ್ ಲೆಫ್ಟ್, ಇಲ್ಲಿ ನೀವು ಉಯ್ಯಾಲೆ ತರ ಕೂಡ ಆಡ್ಬೋದು. ಇನ್ನೊಂದ್ಸತಿ ಮಾಡೋಣ. ಕಾಲ ಸ್ವಿಚ್ ಮಾಡ್ಕೊಂಡ್ ಮಾಡೋಣ. ಲೆಫ್ಟ್ ಡೌನ್. ನೆಕ್ಸ್ಟ್ ಉಯ್ಯಾಲೆ ಲೆಫ್ಟ್ ವಾಬಲ್ ಡೌನ್. ಓಕೆ, ತಿರ್ಗಾ ಕಾಲ ರಿಲ್ಯಾಕ್ಸ್, ಸ್ಟ್ರೆಚ್ ಔಟ್. ಓಕೆ ಫ್ರೆಂಡ್, ಇವತ್ತು ನಾನು ನಿಮಗೆ ಶೀರ್ಷಾಸನ ಕೂಡ ಹೇಳ್ಕೊಡ್ತೀನಿ. ಫಸ್ಟ್ ಇವತ್ತು ಜಸ್ಟ್ ಹಾಫ್ ಪೇ ಮಾಡಿ ಯಾರಿಗಾಗುತ್ತೋ ಅವರು ಫುಲ್ ನಿಧಾನಕ್ಕೆ ನೀವು ಗೋಡೆ ಸಪೋರ್ಟ್ ತಗೊಂಡು ಮಾಡ್ಕೋಬಹುದು. ಸೊ ಇಲ್ಲೂ ಅಷ್ಟೇ ಅಲೈನ್ಮೆಂಟ್ ಆಂಗಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಶೀರ್ಷಾಸನ ಮಾಡ್ಬೇಕಾದ್ರೆ ಎಲ್ಬೋ ಡಿಸ್ಟೆನ್ಸ್ ಯಾವಾಗ್ಲೂ ಇಷ್ಟು, ಈ ಲಾಕ್ ಅಷ್ಟು ಇರಬೇಕು. ನಿಮ್ಮ ಕೈನ ಕೆಳಗಡೆ ಪ್ಲೇಸ್ ಮಾಡ್ಕೊಳ್ಳಿ. ಫಿಂಗರ್ಸ್ನ ಇಂಟರ್ಲಾಕ್ ಮಾಡಬೇಕು, ಆರಾಮಾಗಿ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಬೇಡ, ಈಸಿ ಲಾಕ್. ಸೊ ಈ ಸ್ಪೇಸಲ್ಲಿ ನಿಮ್ಮ ತಲೆಯ ಹಿಂಭಾಗ ಕೂತ್ಕೋಬೇಕು. ಇಲ್ಲಿ ನಿಮಗೆ ಈ ಥರ ಲಾಕ್ ಆಗುತ್ತೆ. ತಲೆ ನೆತ್ತಿ ಭಾಗ, ಇಲ್ಲಿ ಒಂದು ಫ್ಲಾಟ್ ಸರ್ಫೇಸ್ ನಿಮಗೆ ಫೀಲ್ ಆಗುತ್ತೆ. ಅದನ್ನು ನೀವು ಮ್ಯಾಟ್ ಮೇಲೆ ಕೂರಿಸ್ಬೇಕು, ನೆಲದ ಮೇಲೆ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಸಾಫ್ಟ್ ಸರ್ಫೇಸ್ ಅಲ್ಲಿ ಮಾಡ್ಕೊಳ್ಳಿ. ಮ್ಯಾಟ್ನ ಬೇಕು ಅಂತಂದ್ರೆ ನೀವು ಒಂದು ಫೋಲ್ಡ್ ಕೂಡ ಮಾಡ್ಕೋಬಹುದು. ಸೊ ಈ ಲಾಕ್ ಆದ್ಮೇಲೆ ತಲೆನ ಕೆಳಗಡೆಗೆ ಕೂರ್ತಿ. ಸೊ ಇಲ್ಲಿ ಕರೆಕ್ಟಾಗಿ ಲಾಕ್ ಬರಬೇಕು. ಯೂಶಲಿ ಏನಾಗುತ್ತೆ, ನಮ್ದು ಆಂಗಲ್ ಹೊಟ್ಟೋಗುತ್ತೆ, ಅಲ್ಲಿ ಹೋಗ್ಬಾರ್ದು. ಎಲ್ಬೋ ಜಾರತ್ತೆ, ಜಾರಿಸ್ಕೋಬೇಡಿ. ಎಲ್ಬೋನ ಟೈಟ್ ಆಗಿ ಅಲ್ಲೇ ಪ್ಲೇಸ್ ಮಾಡಿ, ಟೂತ್ನ ಟಕ್ ಇನ್ ಮಾಡಿ, ನೀನ ಸ್ಟ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ವಾಚ್ ವಾಕ್, ಎಷ್ಟಾಗತ್ತೋ ಅಷ್ಟು ನಿಮ್ಮ ಪಾದನ ನಿಮ್ಮ ಮುಖದ ಕಡೆಗೆ ವಾಕ್ ಮಾಡ್ಕೋಬೇಕು. ಇಲ್ಲೇ ಇದ್ದು ಸ್ಯಾಡಿ ಡೌನ್, ತಲೆನ ಕೆಳಗಡೆ ಇಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಸ್ಯಾಡಿ. ಶೀರ್ಷಾಸನ ಮಾಡಿದಾಗ ಸಡನ್ ಆಗಿ ಮೇಲ್ ಬರಬಾರ್ದು, ಬ್ಲಡ್ ರಶ್ ಆಗಿರುತ್ತೆ. ಸೊ ಒಂದು 5 ಉಸಿರಾಟ ಕೆಳಗಡೆ ಎದ್ದು ಆಮೇಲೆ ಮೇಲ್ ಬರಬೇಕು. ಸೊ ಇದು ಫಸ್ಟ್ ಆಂಗಲ್, ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಟೋಸ್ನ ಕ್ರಂಚ್ ಮಾಡಿಕೊಂಡು ಟೋಸ್ನ ನೀರ ಮಾಡ್ಕೊಳ್ತಾ ಮುಂದೆ ವಾಕ್ ಮಾಡೋದು. ಟೋಸ್ನ ಟಕಿನ್, ಮಂಡಿ ನೀರ, ವಾಕ್ ವಾಕ್ ವಾಕ್. ಸ್ಟೇ ಮಾಡಿ ಅಲ್ಲೇ. ರಾಮಾಗಿ ಉಸಿರಾಡಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಾನು ನಿಮ್ಗೆ ಕಾಲ ಮೇಲೆತ್ತದ ಹೇಳ್ಕೊಡ್ತೀನಿ. ಆದವರು ಹಾಗೆ ಮಾಡಿ, ಆಗದಿರೋರು ಗೋಡೆ ಸಪೋರ್ಟ್, ಗೋಡೆ ಅಗೇನ್ಸ್ಟ್ ನಿಂತ್ ಕುತ್ಕೊಂಡು ಮಾಡ್ಬೋದು. ಎಲ್ಬೋ ಡಿಸ್ಟೆನ್ಸ್ ತಗೊಳ್ಳಿ, ಕೈನ ಲಾಕ್ ಮಾಡ್ಕೊಳ್ಳಿ, ತಲೆನ ಪ್ಲೇಸ್ ಮಾಡಿ, ಟೋಸ್ನ ಟಕ್ ಇನ್ ಮಾಡಿ, ವಾಕ್ ವಾಕ್ ವಾಕ್. ಇದರಲ್ಲೂ 2 ಆಂಗಲ್ಸ್ ಇದೆ ಇರ್ತದೆ. ಒಂದು ನೀವು ನೇರವಾಗಿ
ಕಾಲ ಹೀಗೆ ಎತ್ಬೋದು, ಇಲ್ಲ ಅಂದ್ರೆ ಬೆಂಡ್ ಮಾಡ್ಕೊಂಡು ಎತ್ಬೋದು. ಈ ಪೊಸಿಷನ್ ಬಂದು ಉಸಿರಾಯಿಲಿ ಇಲ್ಲಿ ನೀವು ಬ್ಯಾಲೆನ್ಸ್ ತಗೊಂಡಾದ್ಮೇಲೆ ಕಾಲ್ನ ನಿಧಾನಕ್ಕೆ ನೇರ ಮಾಡ್ಕೋಬಹುದು. ಹೇಗ್ ಬಂದ್ರು ಹಾಗೆ ನಿಧಾನಕ್ಕೆ ಕಾಲ್ನ ಕೆಳಗಡೆ ಇಳಿಸ್ಕೊಳ್ಳಿ. ಆಸನದಲ್ಲಿ ಯಾವಾಗ್ಲೂ ಇಂಪಾರ್ಟೆಂಟ್ ನೀವು ಹೇಗೆ ಆಸನಕ್ಕೆ ಹೋಗ್ತಿರೋ ಅದೇ ತರ ವಾಪಸ್ ಆಸನ ಇಂದನು ಬರ್ಬೇಕು. ಸಡನ್ ಆಗಿ ಕಾಲ್ ಇಳಿಸೋದು, ಸಡನ್ ಆಗಿ ಬೆನ್ನ ಕೆಳಗೆ ಇಳಿಸೋದು ಮಾಡಬಾರ್ದು. ಹೇಗೆ ಪೊಸಿಷನ್ಗೆ ಹೋಗಿರ್ತಿರೋ ಅದೇ ತರ ವಾಪಸ್ ಬರ್ಬೇಕು. ಓಕೆ, ಇನ್ನೊಂದ್ಸತಿ ಮಾಡೋಣ. ಇಲ್ಲಿ ವೇರಿಯೇಷನ್ಸ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಒಂದೊಂದು ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಕಾಲ್ನ ಹಿಂದೆ ಮುಂದೆ ಮಾಡ್ಕೊಳ್ಳೋದು. ಪೊಸಿಷನ್ ಬಂದಾದ್ಮೇಲೆ ಒಂದ್ ಕಾಲ್ ಹಿಂದೆ ಒಂದ್ ಕಾಲ್ ಮುಂದೆ ವೈಡ್ ಆಂಗಲ್ಗೆ ತಗೊಂಡ್ ಬರೋಣ. ಇನ್ನೊಂದ್ ಕಡೆ ತಕ್ಷಣ ಕತ್ತರಿಸ್ಬೇಡಿ, ಕತ್ತನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಆರಾಮಾಗಿ ಉಸಿರಾಡಿ. ವಾಪಸ್ ಬನ್ನಿ, ಸ್ವಲ್ಪ ಕತ್ತನ್ನ ಮಂಚ್ಕೊಳ್ಳೋಣ. ನೀವು ಕೂತಿರೋ ಜಾಗದಲ್ಲೇನೆ ನಿಧಾನಕ್ಕೆ ಕತ್ನ ಸ್ವಲ್ಪ ಮೇಲ್ ತಗೊಳ್ಳಿ, ಜಾಸ್ತಿ ಬೇಡ. ಸ್ಲೈಟ್ ಸ್ಟ್ರೆಚಿಂಗ್ ನಿಧಾನಕ್ಕೆ ಡೌನ್, ಫುಲ್ ಬೇಡ. ಸ್ಲೈಟ್ಲಿ ಅಪ್ ನಿಧಾನಕ್ಕೆ ಡೌನ್. ಸೊ ಶೀರ್ಷಾಸನ ನಾವು ಕಿಂಗ್ ಆಫ್ ಆಸನಸ್, ಆಸನಗಳಲ್ಲಿ ರಾಜ ಶೀರ್ಷಾಸನ ಅಂತ ಕರಿತೀವಿ. ಕ್ವೀನ್ ಆಫ್ ಆಸನ ಸರ್ವಾಂಗಾಸನ. ಸೊ ನೆಕ್ಸ್ಟ್ ನಾವು ಅದಕ್ಕೆ ಹೋಗೋಣ. ಸರ್ವಾಂಗಾಸನ ಕ್ವೀನ್ ಆಫ್ ಆಸನ ಅಂತ ಕರಿತೀವಿ. ಸೊ ಶೀರ್ಷಾಸನ ಯಾರಿಗೆ ತುಂಬಾ ಕತ್ ನೋವು ಇರುತ್ತೆ, ಸ್ಪಾಂಡಿಲೋಸಿಸ್ ಇರುತ್ತೆ, ಅವರು ಮಾಡಕ್ ಹೋಗ್ಬೇಡಿ. ಈವನ್ ಪೀರಿಯಡ್ಸ್ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಶೀರ್ಷಾಸನ ಅವಾಯ್ಡ್ ಮಾಡ್ಕೊಳ್ಳಿ. ಆಸನ ಯಾರು ಮಾಡ್ಬೋದು ಅನ್ನೋಕ್ಕಿಂತ ಯಾರು ಮಾಡಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನೀವು ಟೀಚರ್ ಆಗಬೇಕು ಅಂತಂದಾಗ ಸೇಮ್ ಸರ್ವಾಂಗಾಸನಗೂ ಅಡಾಪ್ಟ್ ಆಗುತ್ತೆ. ತುಂಬಾ ಕತ್ ನೋವು ಆ್ಯಂಡ್ ಈವನ್ ಎನಿ ಐ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್ ಇರೋರು, ಎನಿ ಸಾರ್ಟ್ ಆಫ್ ಮೂಗ್ ತುಂಬಾ ಕಟ್ತಾ ಇದೆ, ತಲೆನೋವು ಇದೆ ಅಂತ ಅನ್ನೋರು ಶೀರ್ಷಾಸನ ಅವಾಯ್ಡ್ ಮಾಡ್ಕೊಳ್ಳಿ. ಬಟ್ ಶೀರ್ಷಾಸನ ಬೆನಿಫಿಟ್ಸು ಅಷ್ಟೇ ಜಾಸ್ತಿ ಇದೆ. ಮೆಮೊರಿಗೆ ಒಳ್ಳೇದು, ಸರ್ಕ್ಯುಲೇಷನ್, ಬಾಡಿ ಓವರ್ಆಲ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದಕ್ಕೆ ಒಳ್ಳೇದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಪೈನ್ ಸ್ಟೆಬಿಲಿಟಿ, ನಿಮ್ಮ ನೆಕ್ ಸ್ಟೆಬಿಲಿಟಿ ಕೂಡ ಶೀರ್ಷಾಸನ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸರ್ವಾಂಗಾಸನಕ್ಕೆ ಹೋಗೋಣ. ಸೊ ಬೆನ್ ಮೇಲೆ ಮಲ್ಕೊಳ್ಳಿ, ನಿಮ್ಗೆ ನಾನು ಸ್ವಲ್ಪ ಈಸಿ ಸ್ಟೆಪ್ಸ್ ಹೇಳ್ಕೊಡ್ತೀನಿ ಸರ್ವಾಂಗಾಸನ ಮಾಡೋದು. ಸೊ ಫಸ್ಟು ನೀವು ನಿಮ್ಮ ಕೈನ ಬೆನ್ ಹಿಂದೆ ಲಾಕ್ ಮಾಡ್ಕೊಳ್ಳಿ, ಲಾಕ್ ಮಾಡಿಕೊಂಡು ನಿಮ್ಮ ಶೋಲ್ಡರ್ನ ಅಗ್ಲ ಮಾಡ್ಕೊಳ್ಳಿ. ಶೋಲ್ಡರ್ ಎಷ್ಟು ಅಗ್ಲ ಆಗುತ್ತೋ ಅಷ್ಟು ಒಳ್ಳೇದು, ನಿಮ್ಮ ಎಲ್ಬೋಸ್ ಎಷ್ಟು ಹತ್ರ ಬರುತ್ತೋ ಅಷ್ಟು ಒಳ್ಳೇದು. ಇಲ್ಲಿ ಬಂದು ಆದ್ಮೇಲೆ ನೀವು ಕಾಲ್ನ ಮೇಲೆ, ಕಾಲು ಮತ್ತೆ ನಿಮ್ಮ ಹಿಪ್ಸ್ನ ಮೇಲ್ ತಗೊಂಡು ಹೋಗ್ತೀರಾ. ಸ್ಟ್ರೆಚ್. ಸೊ ಇಲ್ಲಿ ಕೈ ಸಪೋರ್ಟ್ ತಗೊಳ್ಳಿ, ಕೈನ ಬೆನ್ ಕೆಳಗಡೆ ಜಾಸ್ತಿ ಆದಷ್ಟು, ನಿಮ್ಮ ಎಲ್ಬೋ ಹತ್ರ ಇರೋಷ್ಟು ನಿಮ್ಮ ಕಾಲ್ ಚೆನ್ನಾಗಿ ಮೇಲ್ ಹೋಗುತ್ತೆ, ಶೋಲ್ಡರ್ ಮೇಲೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಇಲ್ಲಿ ಟೂ ವೇ ಆಕ್ಷನ್ ಆಗ್ಬೇಕು,
ನಿಮ್ಮ ಹಿಪ್ಸ್ ಹಿಂದಕ್ಕೆ ತಳ್ತಾ ನಿಮ್ಮ ಪಾದನ ಸೆಂಟರ್ಗೆ ತಗೊಂಡ್ ಬರ್ಬೇಕು. ಸರ್ವಾಂಗಾಸನ ಥೈರಾಯ್ಡ್ಗೂ ತುಂಬಾ ಒಳ್ಳೇದು, ವೆರಿಕೋಸ್ ವೇನ್ಸ್ಗೆ ಒಳ್ಳೇದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ, ಅಂಡ್ ನಿಧಾನಕ್ಕೆ ಡೌನ್. ಈವನ್ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಕೂಡ ನೀವು ಸರ್ವಾಂಗಾಸನ ಮಾಡ್ಕೋಬಹುದು. ಸರ್ವಾಂಗಾಸನ ಅನ್ನೋ ಅಷ್ಟೇ, ನಿಧಾನಕ್ಕೆ ಕಾಲ್ನ ಇಳಿಸಾದ್ಮೇಲೆ ಬ್ಯಾಕ್ವರ್ಡ್ ಸ್ಟ್ರೆಚಿಂಗ್ಗೆ ಹೋಗೋಣ. ಕಾಲ್ ನೀರಾಗಿ ಇಟ್ಕೋಬಹುದು, ಇಲ್ಲ ಬೆಂಡಾಗಿ ಇಟ್ಕೋಬಹುದು. ಜಸ್ಟ್ ಬ್ಯಾಕ್ ಸ್ಟ್ರೆಚಿಂಗ್ ಅಂತ ತಿಳ್ಕೋಣ, ಅಥವಾ ನಾವು ಫುಲ್ ಮತ್ಯಾಸನ ಕೂಡ ಹೋಗ್ಬೋದು. ಕಂಫರ್ಟಬಲ್ ಆಗಿರೋರು ಕೈನ ಸೈಡ್ ವೇಸ್ ಇಳಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಕೈನ ಕೀ ಪಕ್ಕ ಸಪೋರ್ಟ್ಗೆನೆ ಇಟ್ಕೊಳ್ಳಿ. ಇದು ಅಷ್ಟೇ ಆಪೋಸಿಟ್ ಸ್ಟ್ರೆಚಿಂಗ್, ಇದು ಕೂಡ ಥೈರಾಯ್ಡ್ಗೆ ತುಂಬಾ ಒಳ್ಳೇದು. ಹೈಪರ್ ಇರ್ಲಿ ಅಥವಾ ಹೈಪೋ ಇರ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ರಿಲ್ಯಾಕ್ಸ್. ಓಕೆ, ಇನ್ನೊಂದ್ಸರ್ತಿ ಲೆಟ್ಸ್ ಗೋ ಫಾರ್ ಸರ್ವಾಂಗಾಸನ. ಕ್ವೀನ್ ಆಫ್ ಆಸನ, ಫಿಮೇಲ್ ಆಸನ ಇದು, ಬಟ್ ಎಲ್ಲರೂ ಮಾಡ್ಕೋಬಹುದು. ನಾನು ಹೇಳದ್ನಲ್ಲ, ಈ ಲಾಕ್ ನ ಟ್ರೈ ಮಾಡಿ, ಇಲ್ಲಾಂತಂದ್ರೆ ನಾರ್ಮಲ್ ಆಗಿ ಹೀಗೂ ಎತ್ಬಹುದು. ಬಟ್ ನೀವು ಈ ಲಾಕ್ ಟ್ರೈ ಮಾಡಿದಾಗ ಏನಾಗುತ್ತೆ, ಶೋಲ್ಡರ್ ಚೆನ್ನಾಗಿ ಓಪನ್ ಆಗುತ್ತೆ. ಸೊ ಪ್ರಾಪರ್ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಶೋಲ್ಡರ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಅದು ಶೋಲ್ಡರ್ ಮೇಲೆ ಚೆನ್ನಾಗಿ ಬ್ಯಾಲೆನ್ಸ್ ಬರಬೇಕು. ನಾರ್ಮಲ್ ಆಗಿ ಎತ್ತಾಗ ಏನಾಗುತ್ತೆ, ನಿಮ್ ಬೆನ್ ಮೇಲೆ ಬ್ಯಾಲೆನ್ಸ್ ತಗೋಬಿಡ್ತೀರಾ. ಸೊ ಅದು ಸ್ಟ್ರೇಟ್ ಆಂಗಲ್ ನಿಮ್ಗೆ ಸಿಗಲ್ಲ. ಕೈನ ಫುಲ್ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ, ಹಿಂದಕ್ಕೆ ಶೋಲ್ಡರ್ಸ್ ಹಿಂದೆ ಸ್ಟ್ರೆಚ್ ಆಗುತ್ತೆ. ಸೊಂಟನ ಕಾಲ ಮೇಲ್ ತಗೊಳ್ಳಿ, ಲಿಫ್ಟ್ ಇಲ್ಲಿ ಪದ್ಮಾಸನ ಹೋಗೋಣ. ನೋಡಿ ನೋಡು ನಿಮ್ದು ಆದಷ್ಟು ಹತ್ತಿರ ಇರ್ಲಿ, ಟೇಸ್ನ ಕೇಳಿ ಟಚ್ ಮಾಡ್ತಾ ಇರಿ. ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಬೆನ್ಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಆಸನ ಹೋಗೋಣ, ಸೇತು ಬಂದಾಸನ. ಸೇತು ಬಂದಾಸನ ಬೆನ್ನೋವು ಇರೋರು ಇದನ್ನ ಮಾಡ್ಕೊಂಡಾಗ ಬೆನ್ನೋವು ಕಡಿಮೆ ಆಗುತ್ತೆ. ಎರಡು ಹೀಲ್ಸ್ನ ನೀಸ್ನ ಬೆಂಡ್ ಮಾಡ್ಕೊಳ್ಳಿ, ಸೇಮ್ ಹೀಲ್ಸ್ನ ನಿಮ್ಮ ಹಿಪ್ಸ್ ಹತ್ರ ತಗೊಳ್ಳಿ, ಆದರೂ ಕೈನ ಆಂಕಲ್ಸ್ಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಕೈನ ನೀವು ಪಕ್ಕ ಇಟ್ಕೋಬಹುದು. ಅಂಡ್ ಸೊಂಟನ ಮೇಲೆ ಸ್ಟ್ರೆಚ್ ಮಾಡಿ, ಶೋಲ್ಡರ್ ಕೆಳಗಡೆ ಇರುತ್ತೆ. ಸ್ಟ್ರೆಚ್ ಔಟ್ ಡೌನ್, 10 ರೌಂಡ್ಸ್ಗೆ ಹೋಗೋಣ. ಅಪ್ ಡೌನ್, 3, 4, 5 ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, 7 ಇನ್ಹೇಲ್ ಅಪ್, ಎಕ್ಸ್ಹೇಲ್ ಡೌನ್, 9 ಅಂಡ್ ಲಾಸ್ಟ್ 10. ಸ್ಟ್ರೆಚ್ 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 ರಿಲೀಸ್. ಓಕೆ, 5 ಮಿನಿಟ್ಸ್ ಶವಾಸನ ಹಾಕೊಳ್ಳೋಣ, ಆಮೇಲೆ ಕ್ಲಾಸ್ನ ಮುಗಿಸೋಣ. ಕಾಲ್ ಮಧ್ಯ ಗ್ಯಾಪ್ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ, ಕತ್ತು ನೇರ ಇರಲಿ, ರಿಲ್ಯಾಕ್ಸ್ ಆಗಿರಲಿ, ಕಣ್ಗಳು ಆರಾಮಾಗಿ ಮುಚ್ಕೊಳ್ಳಿ, ಹುಬ್ಬುಗಳ ಮಧ್ಯ ಗಂಟು ಬೇಡ. ದೇಹಕ್ಕೆ ಸಂಪೂರ್ಣವಾಗಿ ವಿಶ್ರಾಂತಿ ಕೊಡ್ತಾ ಬರೋಣ. ಶವಾಸನ ಕಾರ್ಪ್ಸ್ ಪೋಸ್. ಸೊ ಆದಷ್ಟು ಶವಾಸನದಲ್ಲಿ ಮೂಮೆಂಟ್ಸ್ ಬೇಡ ದೇಹಕ್ಕೆ. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯುವರ್ ಬಾಡಿ,
ದೇಹ ಎಷ್ಟು ಸ್ಥಿರವಾಗಿರುತ್ತೋ, ಮೂಮೆಂಟ್ ಇಲ್ಲದೆ ಇರುತ್ತೋ, ನಮ್ಮ ಮನಸ್ಸನ್ನು ಅಷ್ಟೇ ಶಾಂತವಾಗ್ತಾ ಬರುತ್ತೆ. ನೀವು ದೇಹನ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ತಿರೋ ಮನಸ್ಸು ಅಷ್ಟೇ ರಿಲ್ಯಾಕ್ಸ್ ಆಗಬೇಕು. ಸೋಸಿಂದ ನಿಮ್ಮ ನೆತ್ತಿಯವರೆಗೂ ಫುಲ್ ಸಂಪೂರ್ಣವಾಗಿ ಲೂಸ್ನಿಂಗ್ ಕೊಡಿ. ಎಲ್ಲೂ ಟೈಟ್ನೆಸ್ ಬೇಡ. ನಿಮ್ಮ ಕಾಲು ಬೆರಳುಗಳು ಲೂಸ್ ಆ್ಯಂಡ್ ಫ್ರೀ ಆಗಿರಲಿ. ನಿಮ್ಮ ಫಿಂಗರ್ ಟಿಪ್ಸ್ ಲೂಸ್ ಆ್ಯಂಡ್ ಫ್ರೀ ಆಗಿರಲಿ. ಶೋಲ್ಡರ್ಸ್ ರಿಲ್ಯಾಕ್ಸ್, ಚೆಸ್ಟ್ ರಿಲ್ಯಾಕ್ಸ್, ಅಬ್ಡಮನ್ ಅಲ್ಲಿ ನಾರ್ಮಲ್ ಬ್ರೀದಿಂಗ್, ಹೊಟ್ಟೆ ಆರಾಮಾಗಿ ಉಚ್ಚಾಡ್ತಾ ಇದೆ. ಆಸನಾಸ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಹಿಡ್ಕೊಂಡಿರುತ್ತೋ ಅದಿಲ್ಲೆಲ್ಲ ರಿಲ್ಯಾಕ್ಸ್ ಆಗತ್ತೆ ಶವಾಸನದಲ್ಲಿ. ಹಾಗೆ ಮನ್ಸ್ನಲ್ಲಿ ಇವತ್ತು ನಾವು ಮಾಡಿರೋ ಅಡ್ವಾನ್ಸ್ ಆಸನಾಸ್ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್, ಟ್ವಿಸ್ಟಿಂಗ್, ಹ್ಯಾಂಡ್ ಬ್ಯಾಲೆನ್ಸ್, ಲೆಗ್ ಬ್ಯಾಲೆನ್ಸ್, ಇನ್ವರ್ಷನ್ಸ್ ಅಂದ್ರೆ ಉಲ್ಟಾ ಉಲ್ಟಾ ನಿಂತ್ಕೊಳ್ಳೋದು ಅಂದ್ರೆ ಶೀರ್ಷಾಸನ, ಸರ್ವಾಂಗಾಸನ, ಇನ್ವರ್ಷನ್ಸ್ ಅಲ್ಲಿ ಬರುತ್ತೆ. ಇಷ್ಟು ಮಾಡಿದೀವಿ ಅದನ್ನ ಮನ್ಸಲ್ಲೇ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ಶವಾಸನದಿಂದ ನಿಧಾನ ಕಾಚೆ ಬರೋಣ. ಕೈಗಳನ್ನ ಮುಷ್ಟಿ ಕಟ್ಟಿ ರಿಲೀಸ್ ಮಾಡಿ. ಕಾಲ್ ಬೆಳ್ಗಳಿಗೆ ಮೆನ್ಸ್ಕೊಡಿ, ಕಾಲ್ ಜೋಡಿಸಿ, ಕತ್ತನ ಅಂತ ಲೆಫ್ಟ್ ರೈಟ್, ರೈಟ್ ಸೈಡ್ಗೆ ಟರ್ನ್ ಆಗಿ ಕಣ್ಗಳು ಹಾಗೆ ಮುಚ್ಚಿರ್ಲಿ. ಆರಾಮಾಗಿ ರೈಟ್ ಸೈಡ್ ಉಸಿರಾಡಿ. ಮೇಲ್ ಬಂದು ಕುತ್ಕೊಳ್ಳಿ, ಕಣ್ ಮುಚ್ಚಿರ್ಲಿ. ಓಂಕಾರ ಹೇಳಿ ಕ್ಲಾಸ್ ನ ಮುಗಿಸೋಣ. ಈಗ ನಮಸ್ಕಾರ ಸ್ಟಿಕ್ ತಗೊಂಡ್ ಬನ್ನಿ. ಓಂಕಾರ ಮೂರು ಬಾರಿ. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನ ರಬ್ ಮಾಡ್ಕೊಳ್ಳಿ, ಹೀಟ್ ಕ್ರಿಯೇಟ್ ಮಾಡಿ. ಧ್ಯಾನಕ್ಕೆ ನಿಮ್ಮ ಹಸ್ತಗಳನ್ನ ಕಣ್ ಮೇಲೆ ಶಾಖ ಕೊಡಿ. ಮುಂದದ ಬಗ್ಗೆ ನಿಮ್ಮ ಹಣೆನ ನೆಲದ ಮೇಲೆ ಕೂರಿಸಿ ಅಂಡ್ ಮೇಲ್ ಬನ್ನಿ. ಯಾರ್ದಾರು ಏನಾದ್ರು ಡೌಟ್ಸ್ ಇದೆಯಾ? ಹೇಳಿ. ನಾನು 3 ಇಯರ್ಸ್ ಇಂದ ಯೋಗ ಮಾಡ್ತಾ ಇದ್ದೀನಿ, ಬಟ್ ನನ್ಗೆ ಬ್ಯಾಕ್ ಬೆಂಡಿಂಗು ನನ್ಗಿನ್ನೂ ಸಪೋರ್ಟ್ ಆಗ್ತಾ ಇಲ್ಲ. ಲೈಕ್ ರಾಜ ಕಪೋತಾಸನ ಮಾಡಿದ್ರಲ್ಲ ನೀವು, ಅದು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ, ಬಟ್ ನಂಗೆ ಬ್ಯಾಕ್ ಬೆಂಡಿಂಗ್ಗೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಲೈಕ್ ತುಂಬಾ ಪೇನ್ ಆಗುತ್ತೆ ಪ್ರೆಷರ್ ಹಾಕಿ ಮಾಡಕ್ ಹೋದಾಗ. ಇದು ಬೈ ಪ್ರಾಕ್ಟೀಸ್ ಬರುತ್ತೆ ಅಂತ ನೀವು ಹೇಳಿದ್ರಿ, ಬಟ್